ನಮಸ್ಕಾರ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇದೀಗ ವಾರ್ತೆಗಳ ವಿವರ. ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಕೆಜಿ ಯುಕೆಜಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ನೋಡುವಾಗ ಹೃದಯ ತುಂಬಿ ಬರುತ್ತದೆ. ಹಾಲುಗಲ್ಲದ ಪುಟಾಣಿಗಳು ಬಾಲಲೀಲೆಯ ನಡುವೆ ಶೈಕ್ಷಣಿಕ ಲೋಕಕ್ಕೆ ಪಾದಾರ್ಪಣೆ ಮಾಡುವುದು, ಹೆತ್ತವರ ಕೈಯಿಂದ ಶಿಕ್ಷಕರ ಕೈ ಸೇರುವಾಗ ಶಾಲಾ ಆಡಳಿತ ವರ್ಗ ಕೃತಕ ಹೂವು ನೀಡಿ ಸ್ವಾಗತಿಸುವುದು ಹೇಗಿರುತ್ತದೆ ನೋಡೋಣ, ಬನ್ನಿ. ರಿತಿಕಾ ಭಟ್ಟಿ, ನಮಸ್ಯಾ ಹೇ, ನಿವೇದ್ ಪಿ ಪುಜಾರಿ, ಖುಷಿ ವಸಂತ್, ಯಾದ್ವಿ ಕೊಟ್ಟಾರಿ, ಲಕ್ಷ್ಮಿ ಪುಜಾರಿ, ತಕ್ಷ್ ಪಿ ಕುಲಾಲ್, ವೈಷ್ಣವಿ ಎಸ್ ಶೆಟ್ಟಿ, ನಫೀಸಾ ರಫೀನಾ, ಶಾರ್ವಿ ಎಸ್. ಶಾಲಾ ಮುಖ್ಯ ಶಿಕ್ಷಕಿ ನೈಹಿಮ್ ಅಮೀದ್ ಶಾಲೆಯ ಪಠ್ಯಕ್ರಮ ನಿಬಂಧನೆಗಳ ಬಗ್ಗೆ ಹೆತ್ತವರಿಗೆ ತಿಳಿಸುತ್ತಾ, ಒತ್ತಡ ನಿರ್ವಹಣೆಗಾಗಿ ಶಾಲೆ ಬಿಡುವ 15 ನಿಮಿಷದ ಮೊದಲು ಸ್ಕೂಲ್ ಟ್ರಿಪ್ಪಿನ ಚಾಲಕರಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಲು ಅವಕಾಶ ಇದೆ ಎಂದರು. ಸಂಜೆ 3:30 ಬೆಳಿಗ್ಗೆ 9:20 ತರಗತಿಗಳು ಪ್ರಾರಂಭವಾಗುತ್ತದೆ. ಸಂಜೆ ಅವಧಿ 3:30. ಸಂಜೆಯ ಸಮಯದಲ್ಲಿ 3:30 ಆ ಒಂದು ಆಂಥಮ್ ಟೈಮಿನಲ್ಲಿ ಕೆಲವೊಂದು ಪೇರೆಂಟ್ಸ್ನವರ ಒತ್ತಾಯದ ಮೇರೆಗೆ ಹಾಗೂ ವಾಹನ ಚಾಲಕರ ಒತ್ತಾಯದ ಮೇರೆಗೆ ಈ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಸ್ಕೂಲ್ ಬಿಡುವಾಗ ಅವಧಿಯಲ್ಲಿ ರಶ್ ಆಗುವ ಕಾರಣ ಲಾಸ್ಟ್ 5 ಮಿನಿಟ್ ಇರುವಾಗ ವಾಹನ ಚಾಲಕರು ಬಂದು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಓಕೆ ಒಪ್ಪಿಗೆ, ಯಾಕಂದ್ರೆ ರಶ್ ಆಗುವಾಗ ಮಕ್ಕಳಿಗೆ ಕಷ್ಟ ಆಗ್ತದೆ ಹೊರಗೆ ಬರುವಾಗ, ಅದು ಮತ್ತೆ ಮಳೆಗಾಲದ ಅವಧಿ ಇದು. ಈಗ ಸ್ಕೂಲ್ ಯೂನಿಫಾರ್ಮ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಕೆಲವು ವಿದ್ಯಾರ್ಥಿಗಳ ಯೂನಿಫಾರ್ಮ್ ಸ್ಟಿಚ್ ಆಗದೇ ಇರುವ ಕಾರಣ ಟೈಲರ್ ಸ್ಟಿಚ್ ಮಾಡಿ ಕೊಡುವ ತನಕ ಮಕ್ಕಳು ಕಲರ್ ಡ್ರೆಸ್ ಹಾಕಿ ಬರಬಹುದು. ಬುಧವಾರದ ದಿನ ಕೋಲ್ಡ್ ಡ್ರೆಸ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಯಾವ ವಿದ್ಯಾರ್ಥಿಗೆ ಕೋಲ್ಡ್ ಡ್ರೆಸ್ ಸಿಕ್ಕಿಲ್ವ ಅವರಿವತ್ತು ಕಲೆಕ್ಟ್ ಮಾಡಿಕೊಳ್ಬಹುದು. ಶಾಲೆಗೆ ಬರುವಾಗ ಮಕ್ಕಳ ಯೂನಿಫಾರ್ಮ್ ಐರನ್ ಮಾಡಿ ಅಪ್ಡೇಟ್ ಮಾಡಿ, ಈಗ ಮಳೆಗಾಲದಲ್ಲಿ ಶೂ ಮತ್ತು ಸಾಕ್ಸಿನ ಅಗತ್ಯ ಇಲ್ಲ, ಅದರ ಹೊರತುಪಡಿಸಿ ಟೈ ಬೆಲ್ಟ್ ಹಾಕಿಸಿ ನೀವು ಕೊಟ್ಟು ಕಳಿಸ್ಬೇಕು. ಮಳೆಗಾಲದ ಸಮಯದಲ್ಲಿ ಬಿಸಿ ನೀರಿನ ವಾಟರ್ ಬಾಟಲ್ ಅನ್ನು ಕೊಟ್ಟು ಕಳಿಸುವುದು ಅತ್ಯುತ್ತಮ.
ಅವಧಿಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕ್ ಉಂಟು 10-15 minutes. ಈ ಅವಧಿಯಲ್ಲಿ ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡುವಾಗ ಯಾವುದೇ ಒಂದು ಜಂಕ್ ಫುಡ್ನ ಪ್ಯಾಕೆಟ್ ಅನ್ನು ದಯಮಾಡಿ ಕೊಟ್ಟು ಕಳಿಸಬೇಡಿ. ಯಾವುದೇ ಒಂದು ಜಂಕ್ ಫುಡ್ನ ಪ್ಯಾಕೆಟ್ಸ್ ಅನ್ನು ದಯಮಾಡಿ ಕೊಟ್ಟು ಕಳಿಸಬೇಡಿ. ಅದರ ಹೊರತುಪಡಿಸಿ ಮಗುವಿಗೆ ಒಂದು ಟಿಫಿನ್ ಅಲ್ಲಿ ಕೊಡಬೇಕಾದಂತಹ ಮಗುವಿಗೆ ಹೆಲ್ತಿಗೆ ಅನುಗುಣವಾಗಿರುವಂತಹ ವಿಟಮಿನ್ ಗಳಿಂದ ಭರಿತವಾಗಿರುವಂತಹ ಡ್ರೈ ಫ್ರೂಟ್ಸ್, ಫ್ರೂಟ್ಸ್, ಕ್ಯಾರೆಟ್ ಇಂಥದ್ದನ್ನು ಕೊಟ್ಟು ಕಳಿಸಿದರೆ ನಿಮ್ಮ ಮಗುವಿನ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮ. ಪುಟಾಣಿಗಳಿಗೆ ಶಿಕ್ಷಕರು ಚಾಕೊಲೇಟ್ ನೀಡಿ ಬಾಯಿ ಸಿಹಿ ಮಾಡಿದ್ರು. ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಈ ಸಂದರ್ಭ ಮಾತನಾಡಿದ್ರು. ಒಂದು ನೈತಿಕ ಗುಣಮಟ್ಟ ಇರತಕ್ಕಂತ ಒಂದು ಶಿಕ್ಷಣವನ್ನು ನೀಡಬೇಕು ಎನ್ನುವಂಥದ್ದು ನನ್ನ ಮನದ ಆಸೆ. ಅದಕ್ಕೆ ಬೇಕಾಗಿ ವಿದ್ಯಾಸಂಸ್ಥೆಯನ್ನು ನಾವು ಮಾಡಿದ್ದು. ನಾನು ಯಾವತ್ತೂ ಹೇಳಲಿಕ್ಕಿದೆ, ಶಿಕ್ಷಣ ಎನ್ನುವಂಥದ್ದು ವ್ಯಾಪಾರೀಕರಣ ಆಗಬಾರದು ಅಂತ. ಆ ನಿಟ್ಟಿನಲ್ಲಿ ನಾನು ಭಾಷಣ ಮಾಡಿ ನಾನು ಮತ್ತೆ ಆ ರೀತಿ ಮಾಡಿದೆ ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಬಹಳ ಎಲ್ಲ ನೀತಿ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು. ಬಹಳ ಕಡಿಮೆ ಶುಲ್ಕ ಇದೆ, 10,000 ನಾವು ತೆಕ್ಕೊಳ್ತೇವೆ ಎಲ್ ಕೆ ಜಿ ಕ್ಲಾಸಿಗೆ. ಎಲ್ ಕೆ ಜಿಗೆ ಇವತ್ತು 10,000 ಅಂತ ಹೇಳಿದ್ರೆ ನಮಗೆ ಒಂದು ಬಾರಿ ಎರಡು ಬಾರಿ ಹೋಟ್ಲಿಗೆ ಹೋದರೆ ಬೇಕಾಗ್ತದೆ ಹಣ. ಆದ್ರಿಂದ ಆದ್ರೂ ಕೂಡ ನಮ್ಮೆಲ್ಲ ಮಕ್ಕಳು ಕೂಡ ಬರಬೇಕು. ಕೇವಲ ಆ ಒಂದು ವಿದ್ಯಾರ್ಥಿಯ ಶುಲ್ಕಕ್ಕೆ ಗಮನವನ್ನು ಕೊಡದೆ ಆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾ ವಿದ್ಯಾಸಂಸ್ಥೆಯನ್ನ ನಾನು ಆವಾಗ 1998 ಆಗ ಇಲ್ಲಿ ವಿದ್ಯಾಸಂಸ್ಥೆ ಇರಲಿಲ್ಲ. ಒಂದು ಕೊನಾಜೆಯಲ್ಲಿ ಒಂದು ಶಾಲೆ ಬಿಟ್ಟರೆ ನಮ್ಮದೇ ಶಾಲೆ ಇದ್ದದ್ದು ನೆಕ್ಸ್ಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿದ್ದಂತ ನಾನು 1991 ನಾನು ಡಿಗ್ರಿ ಎಲ್ಲ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಇರುವಾಗ ನಾನಿಲ್ಲಿ ಕೋಚಿಂಗ್ ಸೆಂಟರ್ ಅನ್ನು ಪ್ರಾರಂಭಿಸಿದವ ದೇವರಕಟ್ಟೆಯಲ್ಲಿ. ಕೆಲವರು ಗೊತ್ತಿರ್ಬೋದು, ರತ್ನ ಟ್ಯೂಟೋರಿಯಲ್ ಕಾಲೇಜ್ ಅಂತ ಇತ್ತು ನಮ್ದು. ಆ ಬಳಿಕ 1998 ಆ ಶಾಲೆಯಾಗಿ ನಾವು ಮಾಡಿ ಈಗ ಈ ರೀತಿಯಾಗಿ ನಾವು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಬರ್ತಿದ್ದೇವೆ. ನಮ್ಮೆಲ್ಲ ನನ್ನ ಕಾರ್ಯದರ್ಶಿಯವರು, ನನ್ನ ಧರ್ಮಪತ್ನಿಯವರು, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನಹೀಮ್ ಅಮೀದ್ರವರು, ನಮ್ಮೆಲ್ಲ ಶಿಕ್ಷಕರು, ನಾನು ಯಾವತ್ತು ಹೇಳಲಿಕ್ಕಿದೆ ನಮ್ಮದೊಂದು ಕುಟುಂಬ ಅಂತ, ನಮ್ಮದು ವಿದ್ಯಾರತ್ನ ಫ್ಯಾಮಿಲಿ. ನಮ್ಮ ಆಯಾಗಳಿಂದ ಹಿಡಿದು ಪಿಯೋನ್ಗಳಿಂದ ಹಿಡಿದು ಮುಖ್ಯೋಪಾಧ್ಯಾಯರ ತನಕ ನಾವೆಲ್ಲರೂ ಕೂಡ ಒಂದು ರೀತಿಯ ಕುಟುಂಬದ ರೀತಿಯಲ್ಲಿ ನಾವಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರು. ಇಲ್ಲಿ ಬರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಜೆ ಹೋಗುವ ತನಕ ನಮ್ಮ ಮಕ್ಕಳವರು. ಶಾಲಾ ಸಂಚಾಲಕಿ ಸೌಮ್ಯ ಆರ್ ಶೆಟ್ಟಿ, ಶಿಕ್ಷಕರಾದ ರವಿಕುಮಾರ್ ಕೋಡಿ ಉಪಸ್ಥಿತರಿದ್ದರು. ಶಿಕ್ಷಕ ಭಾಸ್ಕರ್ ಕಾರ್ಯಕ್ರಮ ನಿರೂಪಿಸಿದರು. ಅಸೆಂಬ್ಲಿಯಲ್ಲಿ ರೈಸ್ ಮಾಡಿ ಅಸೆಂಬ್ಲಿಗೆ ಬಂದಿದ್ದಾರೆ.
ಮಿಷನ್ ರೈಸ್ ಮಾಡೋದು, ನ್ಯಾಯ ಸಿಗೋ ಥರ ಮಾಡೋದು, ಒಂಥರ ತಾಲಿಬಾನ್ ಸರ್ಕಾರ ನಾವು ಡೆಲ್ಲಿಯಲ್ಲಿದ್ದೀರಿ. ರೋಡಲ್ಲಿ ಬರೋವಾಗ ನೀವು ಅಲ್ಲಿಂದ ಘೋಷಣೆ ಕೂತ್ಕೊಂಡು ಬರ್ತಾ ಇದ್ರೆ ಅಷ್ಟೇ ಹಂಪಿತ್ತಲ್ಲ, ಅಲ್ಲಿ ಅಲ್ಲಿ ಎನಿಸಿದ್ದೆ ಅಷ್ಟೇ. ಏನು ಘೋಷಣೆ ಇದು ಅಷ್ಟೇ. ಅವ್ರೇನು ಬಂದ್ರೆ ಅಷ್ಟು ಬೇಗ ಒಳಗಡೆ ನೀವು ಬರ್ತೀರಿ ಅಂತ ಗೊತ್ತಿತ್ತು ಅವರಿಗೆ? ಅಲ್ಲೇನು ಮಾಡಲ್ಲ ಅವರು, ಮುಂದೆ ಹೇಳ ಸ್ಟಾರ್ಟ್ ಮಾಡಿ ಹಿಂದೆ ಹೋಗ್ತದೆ ಬೈಕ್ ರಿಕ್ಷಾ ಎಲ್ಲ. ಬೈಕಲ್ಲಿ ಬರೋವಾಗೆ ಗೊತ್ತಿತ್ತು ನೋಡಿ. ಹಾಂ ಹಾಂ, ನಿಮ್ಮಿಂದ ಬಂದು ಪೊಲೀಸರೆಲ್ಲ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಅಸೆಂಬ್ಲಿಯಲ್ಲೆಲ್ಲ ರೈಲಿ ಮಾಡ್ತೀವಿ, ಸರಿಯಾದ ಶಿಕ್ಷೆ ಆಗಬೇಕು ಅಸೆಂಬ್ಲಿಯಲ್ಲೆಲ್ಲ ಮಾತಾಡ್ತೀನಿ. ಈಗ ಡಿಸಿ ಹತ್ರ ಮಾತಾಡ್ತೀನಿ. ಪೊಲೀಸ್ ಕಮಿಷನರ್ನು ಕಂಡಿದ್ದಾರೆ, ಒಟ್ಟಿಗೆ ಒಪ್ಪು ಮಾತಾಡಿದ್ದಾರೆ. ಮಕ್ಕ ಕಠಿಣ ಶಿಕ್ಷೆ ನಮ್ಮ ಹಿಂದೂ ಕಾರ್ಯಕರ್ತ ಮತ್ತು ಬಿಜೆಪಿ ಕಾರ್ಯಕರ್ತ ಹಲ್ಲೆಯಾಗಿ ಹರೀಶ್ ಮತ್ತು ನಂದನ್ ಮರಣಾಂತಿಕವಾಗಿ ಡ್ರ್ಯಾಗನ್ ಚೂರಿಯನ್ನು ತೆಗೆದುಕೊಂಡು, ಅಂದರೆ ಇದು ಪ್ರೀ ಪ್ಲಾನ್ಡ್ ಅಂತ ಅನಿಸುತ್ತೆ. ನಾರ್ಮಲ್ ಆಗಿದ್ದರೆ ಡ್ರ್ಯಾಗನ್ ಚೂರಿ ಬರ್ತಾನೆ ಇರಲಿಲ್ಲ. ಈ ಥರ ಎಲ್ಲ ಪ್ರೀ ಪ್ಲಾನ್ ಆಗಿ ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಘೋಷಣೆ, ನಾನು ಅದು ವಿಡಿಯೋ ಎಲ್ಲ ನೋಡಿದ್ದೀನಿ. ಆ ಮಸೀದಿ ಮುಂದೆ ಬರುವಂಥ ಅಲ್ಲಿ ಬಂದಿರೋವಂಥ ವಿಡಿಯೋದಲ್ಲೂ ಕೂಡ ಭಾರತ್ ಮಾತಾ ಕಿ ಜೈ ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಇಷ್ಟಿದ್ದರೂ ಕೂಡ ಈ ಕರ್ನಾಟಕದಲ್ಲಿ, ದೇಶದಲ್ಲಿ ಎಲ್ಲೇ ಬೇಕಾದರೂ ನೀವು ಭಾರತ್ ಮಾತಾ ಕಿ ಜೈ ಅನ್ಬೋದು, ನಿಮಗೆ ಸನ್ಮಾನ ಮಾಡ್ತಾರೆ. ಆದರೆ ಈ ಭಾಗದಲ್ಲಿ, ಮಂಗಳೂರು ಉಡುಪಿ ಈ ಭಾಗದಲ್ಲಿ ಭಾರತ್ ಮಾತಾ ಕಿ ಜೈ ಅಂದರೆ ಡ್ರ್ಯಾಗನ್ ಹಾಕುವಂಥದ್ದು, ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನೋಡಿದ್ರೆ ನನಗನ್ಸ್ತೈತೆ ಇಲ್ಲೇನು ತಾಲಿಬಾನ್ ಸರ್ಕಾರ ಇದೆಯಾ? ಹೇಳೋರು ಕೇಳೋರು ಯಾರೂ ಇಲ್ವಾ ಇಲ್ಲಿ? ಮತ್ತು ಸಿದ್ದರಾಮಯ್ಯನವರು ಬಂದ ಮೇಲೆ ಅಂತೂ ಅವರೊಂಥರ ಟಿಪ್ಪು ಮೈ ಮೇಲೆ ಬಂದಂಗೆ ಆಡ್ತಾರೆ. ಅವರ ಮೈ ಮೇಲೆ ಟಿಪ್ಪು ಬಂದಂಗೆ ಆಟ ಆಡ್ತಾ ಇದ್ದಾರೆ ಅವರು.
ಅವ್ರ ನಡವಳಿಕೆಗಳು ಎಲ್ಲನೂ ಕೂಡ ಹಂಗೆ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಕೊಲೆಗಳಾಯಿತು. ಬೆಂಗಳೂರಲ್ಲೇ ಶಿವಾಜಿನಗರದಲ್ಲೇ ಕೊಲೆ ಆಗೋಯ್ತು. ಈ ಥರ ಸುಮಾರು 30-40 ಮೇಲೆ ಕೊಲೆಗಳಾಗಿದ್ದನ್ನು ನೋಡ್ತಾ ಇದ್ದೀನಿ. ಮತ್ತೆ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಮತ್ತೆ ಕೊಲೆಗಳ ರಾಜ್ಯ ಆಗ್ತಾಯಿದೆ. ನಮ್ಮ ಅಂಕಿಅಂಶಗಳು, ನ್ಯಾಷನಲ್ ನಮ್ಮ ಕ್ರೈಮ್ ಅಂಕಿಅಂಶಗಳು ಕೂಡ 40% ಕ್ರೈಮ್ ರೇಟು ಈ ಒಂದು ವರ್ಷದಲ್ಲಿ ಜಾಸ್ತಿ ಆಗಿದೆ. ಅಂದರೆ ಕಾಂಗ್ರೆಸ್ ಬಂದರೆ ಈ ಗೂಂಡಾಗಿರಿಗಳಿಗೆ, ತಾಲಿಬಾನ್ಗಳಿಗೆ, ಈ ಪಾಕಿಸ್ತಾನದ ಏಜೆಂಟ್ಗಳಿಗೆ ಹಬ್ಬ ಆಗೋಗ್ಬಿಡುತ್ತೆ. ಅಂದರೆ ಅವ್ರನ್ನ ಈಗ ನೋಡಿ, ಕೇಸು ಏಡ್ ತಿಂದಿರೋರು ಇಲ್ಲಿದ್ದಾರೆ, ಒಡೆದವ್ರ ಮೇಲೆ ಕೇಸ್ ಹಾಕಬೇಕಾಯಿತು, ಕೌಂಟ್ರ್ ಕೇಸ್ ಕೊಟ್ಟಿದ್ದಾರೆ. ಅಂದರೆ ಇವರೇ ಪೊಲೀಸವರೇ, ಇಲ್ಲಿನ ಕಾಂಗ್ರೆಸ್ ಮುಖಂಡರುಗಳೇ ಒಂದು ಕೌಂಟ್ರ್ ಕೇಸ್ ಕೊಡಿ ಅಂತೇಳಿ, ಅಂದರೆ ಏನೋ ಕಾಂಪ್ರಮೈಸ್ ಮಾಡೋ ಮೆಥಡಲ್ಲಿ ಯೂಸ್ ಮಾಡೋಕ್ಕೆ ಮಾಡ್ತಾ ಇರೋವಂಥದ್ದು ನೋಡ್ತಾ ಇದ್ದೀರಿ. ಇದನ್ನು ಖಂಡಿಸ್ತೀನಿ ನಾನು. ಈ ಥರ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗೋದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಎನಿ ಕಾಸ್ಟ್. ಇದಕ್ಕೆ ಕಾಂಗ್ರೆಸ್ ಅವರು ಬೆಲೆ ತೆರಲೇಬೇಕಾಗ್ತದೆ, ಸರ್ಕಾರ ಬೆಲೆ ತೆರಬೇಕಾಗ್ತದೆ. ಈಗ ಪೊಲೀಸ್ ಕಮಿಷನರ್ಗೂ ಬರ ಕೇಳಿದ್ದೀನಿ, ನಾನು ವಿರೋಧ ಪಕ್ಷದ ನಾಯಕನಾಗಿ ಪೊಲೀಸ್ ಕಮಿಷನರ್ಗೂ ಬರ ಕೇಳಿದ್ದೀನಿ, ಮಾಹಿತಿಯನ್ನು ತೆಗೆದುಕೊಳ್ತೀನಿ, ದಾಖಲೆಗಳನ್ನು ಕೇಳೋಣ. ಓಕೆ ಆಯಿತು, ಏನು ದಾಖಲೆ ಇದೆ ವಿರುದ್ಧವಾಗಿ? ಅವರು ಏನೋ ಏನೋ ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಯಾರಿದ್ದಾರೆ ಪಾಕಿಸ್ತಾನ? ನೀವು ಭಾರತೀಯರಲ್ಲೋ, ನೀವು ಭಾರತೀಯರಾದರೆ ನಿಮ್ಗೆ ಯಾಕೆ ಕೋಪ ಬರಬೇಕು? ಈಗ ಯಾರೋ ಬಂದು ನನ್ನ ಮುಂದೆ ಪಾಕಿಸ್ತಾನದ ಕುನ್ನಿ ಅಂತ ಹೇಳಿದ್ರೆ ನನಗೆ ಯಾಕೆ ಬೇಜಾರಾಗ್ತೈತೆ? ಇನ್ನೂ ಖುಷಿ ಆಗ್ತೈತೆ, ಸಂತೋಷ ಆಗುತ್ತೆ. ಬೇಜಾರಾಗೋದು ಯಾಕೆ? ಪಾಕಿಸ್ತಾನ ಧಿಕ್ಕಾರ ಕೂಗಿದ್ರೆ ಬೇಜಾರು ನಿಮಗೆ ಯಾಕೆ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಒಳಗಡೆ ಒಂದು ಹೊರಗಡೆ ಒಂದು. ಹಾಗಾದರೆ ಕಾಂಗ್ರೆಸ್ ಅವರು ಇಡೀ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅಂದರೆ ಒಡೆಯುವಂಥದ್ದು, ಭಾರತ್ ಮಾತಾ ಕಿ ಜೈ ಅಂತ ಅಂದರೆ ಒಡೆಯುವಂಥದ್ದು, ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಬೇಲ್ ಕೊಟ್ಟು ಆಚೆ ಕಳಿಸಿದ್ದೀರಾ? ಇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತೋಗಿದೆ. ಇಲ್ಲಿ ಯಾರು ಗೃಹ ಸಚಿವರು? ಅರ್ಥನೇ ಆಗ್ತಾ ಇಲ್ಲ. ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಈ ಥರ ಕೇಸ್ ಬಂದರೆ ಕೌಂಟ್ರ್ ಕೇಸ್ ಕೊಡೋಕ್ಕೆ ನೀವೇ ಪೊಲೀಸವರೇ ಹೇಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಕಾನೂನು ಎಲ್ಲಿದೆ? ಅದರಿಂದ BJP ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ. ವಿಧಾನಸಭೆಯಲ್ಲೂ ಕೂಡ ಇದರ ಪ್ರತಿಧ್ವನಿ ಮಾಡ್ತೀರಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ಥರ ತಾಲಿಬಾನ್ ಸರ್ಕಾರ ನಡೆಸೋವಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಆ ಒಂದು ಎಚ್ಚರಿಕೆಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ಈಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಪರಿಹಾರದ ಏನು ಮಾಡ್ಬೋದು ಅನ್ನೋದನ್ನ ಚರ್ಚೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳ ಜೊತೆ. ಸುಮುಖ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತಯಾರಾದ ತುಡರ್ ತುಳು ಸಿನಿಮಾ 14 June ಕರಾವಳಿಯಾದ್ಯಂತ ತೆರೆ ಕಾಣಲಿದೆ. ಮಂಗಳೂರಿನಲ್ಲಿ ರೂಪವಾಣಿ, ಭಾರತ್ ಸಿನಿಮಾಸ್, PVR, ಸಿನಿ ಪೊಲೀಸ್, ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ, ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್, ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್, ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್, ಕಾರ್ಕಳದಲ್ಲಿ ಪ್ಲಾನೆಟ್ ರಾಧಿಕಾ, ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್, ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು. ಕತೆ ತುಂಬಾ ಮುಖ್ಯ, ಅದರ ಜೊತೆಗೆ ಹಾಡುಗಳಾಗಿರ್ಬೋದು, ಈ ಒಂದು ಇಡೀ ಸಿನಿಮಾಗೆ ಡೈಲಾಗ್ಗಳಾಗಿರ್ಬೋದು, ಸ್ಕ್ರೀನ್ ಪ್ಲೇ, ಸ್ಟೋರಿ, ಡೈಲಾಗ್ ಹಾಗೂ ಲಿರಿಕ್ಸ್ ಜೊತೆಗೆ ನಟನೆ ಕೂಡ ಮಾಡತಕ್ಕಂತ ಮೋಹನ್ ರಾಜ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಚಲನಚಿತ್ರ ಟುಡರ್ ದ ಫೈರ್ ವಿದಿನ್ ಇದರ ಆರಂಭ ಆಗುವಾಗ ನಾವೊಮ್ಮೆ ಭೇಟಿ ಆಗಿದ್ವಿ. ಮೇ ತಿಂಗಳು 2003 ಸೊ ಆವಾಗ ಕೂಡ ನೀವು ಬಹಳ ಪ್ರೀತಿಯಿಂದ ಬಂದು ನಮ್ಮ ಚಿತ್ರ ಆರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನ ನೀವು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಿ
ಮಂಗಳೂರಿನ ಎಲ್ಲ ಜನತೆಗೆ ತುಡರ್ನ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಟ್ಟದ್ದು ನೀವು, ಅದಕ್ಕೂ ಧನ್ಯವಾದ ಹೇಳ್ತಾ ಇದ್ದೀನಿ. ಆ ಸಮಯದಲ್ಲಿ ಯಾರೋ ಒಬ್ಬ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಎಷ್ಟು ವರ್ಷ ಬೇಕಾಗತ್ತೆ, ಯಾವಾಗ ಚಿತ್ರ ಬರ್ಬೋದು ಅಂತ. ದೇವರ ದಯ ಇದ್ರೆ ಒಂದು ವರ್ಷದಲ್ಲಿ ಆಗ್ಬಹುದು ಅಂತ ನಾವು ಹೇಳಿದ್ವಿ. ಒಂದು ವರ್ಷದ ಪ್ರಾಜೆಕ್ಟ್ ಅನ್ನು ಇಟ್ಕೊಂಡದ್ದು. ಬಹುಶಃ ದೇವರ ದಯ ಚೆನ್ನಾಗಿತ್ತು, ನಿಮ್ಮೆಲ್ಲರ ಹಾರೈಕೆ ಹಿರಿಯರ ಆಶೀರ್ವಾದದಿಂದ ಸರಿಯಾಗಿ 2023 ಮೇ 3ನೇ ತಾರೀಕಿಗೆ ನಾವು ಕಟೀಲ್ ದೇವರ ಎದುರಿಗೆ ಮುಹೂರ್ತ ಮಾಡಿದ್ದು. ಅದೇ 2024 ಮೇ 3ನೇ ತಾರೀಕಿಗೆ ಇದರ ಮೊದಲ ಪ್ರೀಮಿಯರ್, ಈ ಚಿತ್ರದ ಮೊದಲ ಪ್ರೀಮಿಯರ್ ಆದದ್ದು ಕತಾರ್ನಲ್ಲಿ. ಅಂದರೆ ಸರಿಯಾಗಿ ಒಂದು ವರ್ಷ ನಾವು ಚಿತ್ರ ಮಾಡೋಕ್ಕೆ ತಗೊಂಡಿದ್ದೇವೆ. ಇವತ್ತಿಗೆ ಈ ಚಿತ್ರ ಬಹಳಷ್ಟು ಕಡೆಯಲ್ಲಿ ಪ್ರೀಮಿಯರ್ ಶೋಗಳನ್ನು ಕಂಡಿವೆ. ದುಬೈ, ಅಬುದಾಬಿ, ಕತಾರ್, ಬಹರೇನ್ ಹಾಗೂ ಇನ್ನು ನಾಡ್ದು ಉಮಾನಲ್ಲಿ ಕೂಡ ಪ್ರೀಮಿಯರ್ ಮಾಡಲಿಕ್ಕಿದ್ದೇವೆ. ಒಳ್ಳೆಯ ಒಂದು ಅಭಿಪ್ರಾಯ ಜನರು ಅಲ್ಲಿ ತಿಳಿಸಿದ್ದಾರೆ. ಚಿತ್ರ ಚೆನ್ನಾಗಿ ಮಾಡಿಬಿಟ್ಟಿದೆ, ವಿಭಿನ್ನ ಶೈಲಿಯಲ್ಲಿದೆ ಅಂತ ಹೇಳಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಅದೇ ಮಂಗಳೂರಲ್ಲಿ ನಾವು ಸುರತ್ಕಲಲ್ಲಿ, ಉಡುಪಿ ಪಡುಬಿದ್ರಿ ಹಾಗೂ ಮಂಗಳೂರಿನ ಭಾರತ್ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನು ಕಾಣಿಸಿದ್ದೇವೆ. ಜನಭರಿತ ಹೌಸ್ಫುಲ್ ಪ್ರೀಮಿಯರ್ ಶೋ ನಡೆದಿದೆ. ನೋಡಿದವರೆಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ನಿರ್ದೇಶನ ಮಟ್ಟ ಹೆಚ್ಚಾಗಿದೆ. ಎಲ್ಲ ಹಾಸ್ಯ ಆಗಲಿ ಅಥವಾ ಪ್ರೇಮ ಕಥೆ ಆಗಲಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿದೆ ಅಂತ ಹೇಳುವಾಗ ನಮಗೆ ಎಲ್ರಿಗೂ ನಮ್ಮ ಟೀಮ್ನವರಿಗೆ ಧನ್ಯದ ಭಾವ ಬರೋದು ಸಹಜ. ಸೊ ಈ ಚಿತ್ರ 14 ಮಂಗಳೂರಿನಾದ್ಯಂತ ಬಿಡುಗಡೆ ಆಗಲಿದೆ. 14 14 ಇದರ ಬಗ್ಗೆ ತಾವು ಎಲ್ಲರಿಗೂ ತಿಳಿಸ್ಬೇಕು ಅಂತ ಕೇಳಿಕೊಂಡಿದ್ದೇನೆ. ಸ್ವಲ್ಪ ಕಡಿಮೆ ಆಗಿದೆ ಕಾಲೇಜಲ್ಲಿ ಬಯಾಲಜಿ ಲೆಕ್ಚರರ್ ಟ್ಯೂಸ್ಡೇ ಸ್ವಲ್ಪ ನನ್ನ ಟ್ಯಾಂಕ್ ಹೆವಿ. ಸೊ ಸಾರಿ ಸಾರಿ. ಸೊ ಕಥೆ ಬಗ್ಗೆ ಹೇಳಬೇಕಾದ್ರೆ ನಾನು ಕಾಲೇಜಲ್ಲಿ ಇರುವಾಗಲೇ, ಅಂದರೆ ನಾನು ಲೆಕ್ಚರ್ ಆದಮೇಲೆ ನನ್ನ ಬಯಾಲಜಿ ಜೊತೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ನೋಡ್ತಿದ್ದೆ. ನಾನು ಡಾನ್ಸ್ ಕಲಿಸೋದಾಗಲಿ ಅಥವಾ ನಾಟಕಕ್ಕೆ ಕತೆ ಬರೆಯೋದು ಅಥವಾ ಇಡೀ ಕಾಲೇಜ್ ಡೇ ಸ್ಕ್ರಿಪ್ಟ್ ಬರೆಯುವಂಥ ಕೆಲಸ ಮಾಡ್ತಿದ್ದೆ. ಸೊ ಸಿದ್ಧಾರ್ಥ್ ಸ್ಟೂಡೆಂಟ್ ಆಗಿರುವಾಗ ನನ್ನ ಜೊತೆ ಇದ್ದ ಅವನು, ನನ್ನ ಶಿಷ್ಯ ಅವನು. ಅವನು ಕಾಲೇಜ್ ಆದಮೇಲೆ ವೆನ್ ಇವೆಂಟ್ ಟು ಆರ್ಕಿಟೆಕ್ಚರ್, ಆವಾಗ ಕೂಡ ನನಗೆ ಅವನು ಕಾಲೇಜ್ ಡೇಗೆ ಸಹಾಯ ಮಾಡಲಿಕ್ಕೆ ಬರ್ತಿದ್ದ. ಸೊ ನನ್ನ ಡಾನ್ಸ್ದು ಸಾಂಗ್ಸ್ ಆಗಲಿ ಬ್ಯಾಕ್ಗ್ರೌಂಡ್ ವಿಡಿಯೋ ಆಗಲಿ ಅದನ್ನೆಲ್ಲ ಎಡಿಟ್ ಮಾಡ್ತಿದ್ದ ಅವನು ಸಿದ್ಧಾರ್ಥ್. ಸೊ ಈ ಈಸ್ ಆಲ್ಮೋಸ್ಟ್ ಲೈಕ್ ಮೈ ಕೋ ಡೈರೆಕ್ಟರ್ ದೆನ್. ಆಮೇಲೆ ನಮಗೆ ನಮ್ಮ ಕಾಲೇಜ್ದು ಇಗ್ನೇಷಿಯಸ್ ಲಾಯಲಾ ಅವ್ರದ್ದು 500ನೇ ಹುಟ್ಟುಹಬ್ಬದ ಬಗ್ಗೆ ಒಂದು ಸಣ್ಣ ಕಿರುಚಿತ್ರ ಮಾಡುವ ಅವಕಾಶ ಸಿಕ್ಕಿತ್ತು. ಸೊ ನಾನಾಗ ಸಿದ್ಧಾರ್ಥ ಕರೆದು ಹೇಳಿದೆ ನನಗೆ ಹೆಲ್ಪ್ ಮಾಡಬೇಕು ಅಂತ. ಒಂದು 20 ಒಂದು ಸಣ್ಣ ಕತೆ ಬರೆದೆ ನಾನು. ಅದರಲ್ಲಿ ನಾಯಕ ನಟನಾಗಿ ಅವನೇ ಅಭಿನಯಿಸಿದ್ದು, ಇಸ್ ಅನ್ ಎಕ್ಸಲ್ಯೂಷನ್. ಆ ಚಿತ್ರದಲ್ಲಿ ಪ್ರತಿಯೊಬ್ಬರು, ಕ್ಯಾಮರಾಮನ್ ಆಗಲಿ, ಡೈರೆಕ್ಷನ್ ಆಗಲಿ, ಆ್ಯಕ್ಟರ್ಸ್ ಆಗಲಿ ಅಥವಾ ಎಡಿಟಿಂಗ್, ಫಾಲಿ, ಇದನ್ನೆಲ್ಲ ಮಾಡಿದವರು ಎಲೋಶಿಯಸ್ ಸ್ಟೂಡೆಂಟ್ಗಳೇ. ಇಟ್ಸ್ ಅ ಟೋಟಲ್ ಎಲೋಶಿಯಸ್ ಮೂವಿ, 0 ಬಜೆಟ್, ಯಾರಿಗೂ ನಾವು ಏನು ಪೇ ಮಾಡಿಲ್ಲ, ನಾವೇ ಮಾಡಿದ್ದು. ಅದನ್ನು ನೋಡಿದ್ರೆ ನಮ್ಮ ಪ್ರಿನ್ಸಿಪಲ್ ಹೇಳ್ತಿದ್ರು ನೀವು ಒಂದು ದೊಡ್ಡ ಚಿತ್ರ ಮಾಡಬೇಕು ಅಂತ. ಅದೇ ದೇವರ ದಯದಿಂದ ನನ್ನ ಶಿಷ್ಯ ಮಿಸ್ಟರ್ ಮ್ಯಾಂಗ್ಲೂರ್ ಆದ 2018 ಮುಂದೆ ಮಿಸ್ಟರ್ ಕರ್ನಾಟಕ ಸ್ಟೈಲ್ ಐಕಾನ್ ಕೂಡ ಆದ. ಸೊ ಆ ಸಮಯದಲ್ಲಿ ಅವನಿಗೆ ಕನ್ನಡ ಧಾರಾವಾಹಿ ಚಿತ್ರಗಳ ಆಹ್ವಾನ ಬಂತು. ಆದರೆ ಅವನು ಇಲ್ಲ, ನಾನು ತುಳುನಾಡಿನವನು, ಮೊದಲನೇ ಚಿತ್ರ ತುಳುವಲ್ಲೇ ಮಾಡಬೇಕು ಅಂತ ಆಸೆ ಪಟ್ಟ. ನನ್ನಲ್ಲಿ ಬಂದು ಹೀಗೆ ಡಿಸ್ಕಸ್ ಮಾಡ್ದ. ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತಲ್ಲಿ, ಯಾಕೆ ನಾನು ಪಿಚ್ಚಿನ ಲೈನವನಲ್ಲ. ಸೊ ಬಟ್ ಹೀ ಹ್ಯಾಡ್ ಅ ಗುಡ್ ಕಾನ್ಫಿಡೆನ್ಸ್, ಅವನಿಗೆ ತುಂಬ ಧೈರ್ಯ ಇತ್ತು. ಸೊ ನಮ್ಮ ಒಂದು ಸಮಮನಸ್ಕಾರ ಒಂದು ನಾವು ಟೀಮ್ ಕಟ್ಕೊಂಡ್ವಿ. ಆಮೇಲೆ ನಾನು ಕತೆ ಒಂದು ಆಲ್ರೆಡಿ ಪೇಪರ್ಗೆ ಬರೀಬೇಕು ಅಂತ ಬರೆದಂಥ ಕತೆ ಇತ್ತು, ಪ್ರಿಂಟ್ ಮಾಡಬೇಕು ಅಂತ. ಸೊ ಆ ಕಥೆಯನ್ನು ನಾನು ಮಾಡಿಫೈ ಮಾಡಿ ಚಿತ್ರರಂಗಕ್ಕೆ ಬರೆದೆ. ಕತೆ ಖುಷಿಯಾಯಿತು ಎಲ್ರಿಗೂ. ಆಮೇಲೆ ನಾವು ಏನು ಈ ಕಥೆಯನ್ನೇ ಚಿತ್ರರಂಗಕ್ಕೆ ತರೋದು, ಚಿತ್ರ ಮಾಡೋದು ಅಂತ ನಾವು ಆಲೋಚನೆ ಮಾಡಿ ಎಲ್ಲ ರೆಡಿ ಆದಮೇಲೆ ಇದಕ್ಕೊಂದು ಒಳ್ಳೆ ದಕ್ಷ ಡೈರೆಕ್ಟರ್ ಬೇಕು ಅಂತ. ಮೊದಲನೇದಾಗಿ ನಮಗೆ ಚಿತ್ರರಂಗಕ್ಕೆ ಏನು ಗೊತ್ತಿರಲಿಲ್ಲ. ಆವಾಗ ನಾವು ವಿನೀತಾ ಮತ್ತು ಇತರ ಕನ್ನಡ ತುಳು ಚಿತ್ರರಂಗದ ಮಾಧ್ಯಮದ ಹತ್ರ ಕೇಳಿ ಮಾತಾಡಿ ನಮಗೆ ಕಾರ್ತಿಕ್ ರೈ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಸಿಕ್ಕಿದ್ರು. ಆಮೇಲೆ ಅವರಿಂದ ನಾವು ಭಾಳಷ್ಟು ವಿಷಯ ಕಲ್ತ್ಕೊಂಡ್ವಿ, ಮತ್ತು ಡೈರೆಕ್ಷನ್ ಕೂಡ. ಸೊ ನಮಗೆ ಒಂದು ಈ ಚಿತ್ರದ ಕಥೆ ಅನ್ನು ತೆರೆ ಮೇಲೆ ಭಾಳ ವಿಭಿನ್ನವಾಗಿ ತೋರಿಸ್ಬೇಕಾದ್ರೆ
ಒಂದು ಹೊಸ ಡೈರೆಕ್ಟರ್ ಬೇಕು ಅಂತ ನಮ್ಗೆ ಆಸೆ ಇತ್ತು. ಎಲ್ಟನ್ ಮಸ್ಕೇಸ್ ಪರಿಚಯ ನಮ್ಮ ಸಿದ್ಧಾರ್ಥಿಗೆ ಮೊದಲಿಂದಿತ್ತು, ಅವರು ನಮ್ಮ ಡಾನ್ಸ್ ಸ್ಕೂಲ್ ಇದ್ರು. ಸೊ ಈ ವಾಸ್ ಆಲ್ರೆಡಿ ವರ್ಕಿಂಗ್ ಇನ್ ಬಾಲಿವುಡ್. ಅವ್ರ ಜೊತೆಗೆ ತೇಜಸ್ ಪೂಜಾರಿ ಕೂಡ ಸಾಥ್ ಕೊಟ್ರು. ಸೊ ಡೈರೆಕ್ಟರ್ ಆಗಿ ಅವ್ರು ಇದ್ರು, ಅವರು ಕತೆ ಕೇಳಿದಲ್ಲಿ ಏನೆಲ್ಲ ಆಗ್ಬೇಕು ಅಂತ ಹೇಳಿ ಆಮೇಲೆ ನಾವು ಕೂತ್ಕೊಂಡು ತರಾಂಗಣ ಒಂದು ಮಾಡಿ ಇಂಥ ಪಾತ್ರಕ್ಕೆ ಇಂಥ ಸೂಕ್ತ ಅಂತ ನೋಡಿಬಿಟ್ಟು ಆ ಪಾತ್ರಕ್ಕೆ ಮಾಡಿರುವಂಥದ್ದು. ನನಗೊಂದು ಸಣ್ಣ ಪಾತ್ರ ಮಾಡುವಂಥ ಅವಕಾಶ ಅವ್ರು ಕೊಟ್ಟರು. ನನ್ನ ನಟ ಏನಲ್ಲ ಬಟ್ ಕೊಟ್ಟರು, ನಾನು ಮಾಡಿದ್ದೇನೆ, ಚೆನ್ನಾಗಿ ಆಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥ ಅಭಿಪ್ರಾಯ ಈವರೆಗೆ ಪ್ರೀಮಿಯರ್ ನೋಡಿದವ್ರದ್ದು. ಸೊ ನೀವು ದಯವಿಟ್ಟು ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು, ನೀವು ಕೂಡ ಬರಬೇಕು, ಒಂದು ಒಳ್ಳೆಯ ಚಿತ್ರ ಗೆಲ್ಲಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ವಿಷಯವನ್ನ ನಮ್ಮ ಶಿಷ್ಯ ಹೇಳ್ತಾರೆ. ನಿರ್ದೇಶಕ ತೇಜೇಶ್ ಪೂಜಾರಿ ಮಾತನಾಡಿ, ನಾನು ಬಾಲಿವುಡ್ನಲ್ಲಿ ಕಳೆದ 25 ವರ್ಷಗಳಿಂದ ಸಿನಿಮಾಗಳಲ್ಲಿ ತೊಡಗಿದ್ದೇನೆ, ಈ ಸಿನಿಮಾವನ್ನು ಪ್ರೀತಿಯಿಟ್ಟು ಮಾಡಿದ್ದೇನೆ ಎಂದರು. ಇನ್ನೊಂಚೂರು ಬಾಂಬೆದ ತುಳು, ಸೊ ಪ್ಲೀಸ್ ಬೇರ್ ವಿತ್ ಮೀ. ಸೆಕೆಂಡ್ಲಿ ಐ ವಾಂಟ್ ಟು ಥ್ಯಾಂಕ್ ಸುಮುಖ ಪ್ರೊಡಕ್ಷನ್, ಆಸ್ ಇಫ್ ಐ ಹ್ಯಾವ್ ನೋ ಕಾಂಟ್ಯಾಕ್ಟ್ಸ್ ಇನ್ ಕೋಸ್ಟಲ್ ವುಡ್. ಸೊ ಐ ಆಮ್ ಫ್ರಮ್ ಬಾಲಿವುಡ್, ಐ ಆಮ್ ವರ್ಕಿಂಗ್ ಇನ್ ಬಾಲಿವುಡ್ ಇಂಡಸ್ಟ್ರಿ ಸಿನ್ಸ್ 25 ಇಯರ್ಸ್. ಸೊ ಅಂಚ ಎಲ್ಟನ್ನ ಗುರ್ತ, ಎಲ್ಟನ್ ಇನ್ನ ಕೋ ಡಿರೆಕ್ಟರ್. ಸೊ ಹೀ ಈಸ್ ಫ್ರಮ್ ಮ್ಯಾಂಗ್ಲೋರ್ ಆ್ಯಂಡ್ ಈ ವರ್ಕ್ಸ್ ಫಾರ್ ಮೀ. ಸೊ ಸಿದ್ಧಾರ್ಥ್ನ ಆ್ಯಸ್ ಸಿದ್ಧಾರ್ಥ್ ಹ್ಯಾಸ್ ಮೆನ್ಷನ್, ಸೊ ಎಲ್ಟನ್ ವಾಸ್ ದ ಕಾಂಟ್ಯಾಕ್ಟ್. ಸೊ ಎಲ್ಟನ್ ಅಪ್ರೋಚ್ ಮೀ, ಹೀ ಕಾಲ್ಸ್ ಮೀ ತೇಜಣ್ಣ ವಿತ್ ಲವ್. ಸೊ ತೇಜಣ್ಣ ದೇ ಇಸ್ ಒನ್ ಪ್ರೊಜೆಕ್ಟ್ ಆ್ಯಸ್ ಅ ಡಿರೆಕ್ಟರ್. ಮೈ ಬೇಸಿಕ್ ಪ್ರೊಫೆಷನ್ ಈಸ್ ಐ ಆಮ್ ಅ ಕೊರಿಯೋಗ್ರಫರ್ ಇನ್ ಬಾಲಿವುಡ್. ಸೊ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಡಿರೆಕ್ಟರ್. So, Elton told me that there's a project, you have to direct the movie. So, I was very confident enough because I have an experience of 25 years. I know the camera, I know acting and everything. So, wasn't that difficult for me. But, yeah, a bit of nervousness because of my first movie as a director. But thank you so much to all my cast that they have supported me so much. Especially all the veteran actors like Arvind sir, Sadashiva Men, Rupa Vakadi, then Saraswati. So all these, Namita. So they all have supported so much. And especially Mohan sir, because it's his story. So whatever he wanted, we have tried to execute it. And it was a challenge because the expectation was the movie should come up till Bollywood level. I don't want to compare it because Bollywood and Coastalwood is two different industries. Both have their equal genres, both have their energies, different energies. So, but I hope I have come up till that level and tried my best. Especially you all have seen it's always people who are in front of the screen, they get the appreciation. I want to specially thank my DOP Chantu sir, my editor Ganesh, my CCR team, entire CCR team, Ganesh, there was one more Ganesh from Bangalore, Jimmy Jim, and camera department. And Prajnesh, especially Prajnesh is from CCR, who helped us promote the movie, and our CG department, P Studios, who are from Bangalore. So I actually want the people who are behind the camera, who work a lot to get this thing till that level. So I personally want to thank them. Patson Pareda, our music director, who has composed 3 songs of this movie, and Saish Bharadwaj, who has composed 2 songs, and the BGM is from Saish Bharadwaj, whose company's name is Noise Studio, I guess. Yeah, and everyone who are behind the camera, who work a lot to get the movie thing ahead, and I hope our thing has come up very well. I think you guys are the best judge.
ಬಿಕಾಸ್ ವಿ ಆರ್ ದ ಪೇರೆಂಟ್ಸ್ ನಮಗ್ ನಮ್ಮ ಜೋಕುಲ್ ಮಾತ ಪೊರ್ಲನೇ ಒಪ್ಪರು ನಮ್ಮ ಜೋಕುಲ್ ಮಸ್ತ್ ಎಡ್ಡ ಅಂಚೆ ಎಂಕುಲ್ ಪನಂದೆ ಎಂಕಲ ಮೂವಿ ಮಸ್ತ್ ಎಡ್ಡ ಇದ್ದು ನಿಕುಲ್ ಪೊತ್ತೂಲೆ ಅಂಡ್ ಎಂಕ್ಲೇಗ ಪನ್ರೆ ಹೆಚ್ಚಿದೀಗ ಐ ವಾಂಟ್ ಯು ಗೈಸ್ ಟು ಗೋ ಅಂಡ್ ಜಡ್ಜ್ ಆ ಮೂವಿ ಇಫ್ ಇಸ್ ದೇ ಎನಿ ಕ್ರಿಟಿಸಮ್ ಪ್ಲೀಸ್ ಟೆಲ್ ಅಸ್ that we are very acceptable and we want to correct it because we want to move on forward and get our coastal wood to the next level. Thank you so much. ನಾಯಕ ನಟ ಸಿದ್ಧಾರ್ಥ ಶೆಟ್ಟಿ ಮಾತನಾಡಿ, ತುಡರ್ ಸಿನಿಮಾ ವಿದೇಶದಲ್ಲಿ ನಡೆದ ಪ್ರೀಮಿಯರ್ ಶೋದಲ್ಲಿ ಶ್ಲಾಘನೆಗೆ ಪಾತ್ರವಾಗಿದೆ ಎಂದರು. ಸೋಮೇಲು, ಸೊ ಯಾನ್ ಈ ಸಿನಿಮಾದ ಬಗ್ಗೆ ಮಾತಾಡಿದ, ಈ ಸಿನಿಮಾದ ಕತೆ ನಮ್ಮ ಸ್ಟಾರ್ಟ್ ಮಾಡಿ 2019 ಇದೆ ಸರ್ ಪೂರ ಪಂಡೆ. ಸೊ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಯ್ನಿ ಮೇ 3 ಒವೇ ಸಿನಿಮಾ ಆಡಾಂಡ ಆಕ್ಟರ್ಸ್ ನಕುಲ್ ಮಸ್ತ್ ಬೋರ್ಡ್ ಆಗ್ಬೋದು. ಸೊ ನಮ್ಮ ಒಂಜಿ ಐಡಿಯಾಲಜಿ ಇತ್ತು ಪಂಡ ನಮ್ಮ ಆಯ್ನಾತ್ ಹೊಸ ಮೂನೆಲೆಗ್ ಚಾನ್ಸ್ ಕೊರ್ದು ಎಂಕ್ಲ ಒಂದೇನ ಫಸ್ಟ್ ಮೂವಿ. ಸೊ ಎನ್ನೊಟ್ಟಿಗೆ ಮಸ್ತ್ ಜನಕುಲ್ ಫಸ್ಟ್ ಟೈಮ್ ಅಸ್ ಇರ್ತೇವೆ ಅಂಡ ಹಿರಿಯ ಕಲಾವಿದೆಯೆಲ್ಲ ಆತೇ ಮುಖ್ಯ ಅಂಚ. ಅದು ನಮ್ಮ ತುಳುನಾಡ ಮಾಣಿಕ್ಯ ಅರವಿಂದ್ ಅನ್ನ ಇರ್ತೇವೆ, ನಮ್ಮೊಟ್ಟಿಗೆ ಸದಾಶಿವ ಅನ್ನ ಇರ್ತೇವೆ, ರೂಪಕ್ಕ, ನಮಿತಕ್ಕ, ಅಕಲ ಮಾತ ಮಾರ್ಗದರ್ಶನ ನಮ್ಮಂಚಿನ ಹೊಸ ಕಲಾವಿದರಿಗೆ ತಿಕ್ಕದೆ. ಯಾನ್ ಅವಳೆ ಎನ್ನ ಕೋ ಸ್ಟಾರ್ ಆದ ದೀಕ್ಷಾ ಅಭಿಷೇಕ್ ಹೀರೋಯಿನ್ ಅಲ್ಲಿ ಇರ್ತೇವೆ. ಪ್ರಜ್ವಲ್ ಅಂಡ್ ಹರ್ಷಿತಾ ನಮ್ಮ ನಾಲ್ಕು ಜನ ಒಂಜಿ ಉಪಸತನ ಕನ್ನಡ ಟ್ರೈಮ್ ಅಲ್ಲಿತ್ತ. ಸೊ ನಮ್ಮ ಈ ಜರ್ನಿಗೆ ನಮ್ಮ ಡೈರೆಕ್ಟರ್ಸ್ ನಕುಲು ತೇಜನ್ನ ತೇಜಸ್ ಪೂಜಾರಿ ಒಬ್ಬ ಎಲ್ಟನ್ ಮಾಸ್ಕರ್ ಏನಸ್ ಮಸ್ತ್ ಸಹಾಯ ಮಾಡಿದ್ದೇವೆ. ಸೊ ಈ ಪ್ರತಿ ಪೂರ ಟೀಮ್ ಎದುರು ಬೋರ್ಡ್ ಅಂಡ ನಮ್ಮ ಪ್ರೊಡ್ಯೂಸರ್ಸ್ ನಕುಲು ವಿಲ್ಸನ್ ಸರ್, ವಿದ್ಯಾ ಮ್ಯಾಮ್, ಒಬ್ಬ ಹರೀಶ್ ಶೆಟ್ಟಿ ಎನ್ನ ಡ್ಯಾಡಿ. ಸೊ ಅಕುಲ್ ಎಂಕ್ಲೆಗೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತಿದ್ದೇವೆ. ಅಕುಲು ನಮ್ಮ ವಿಷನ್ ಗಿಂತ ವಿತ್ ಒಂಜಿ ಬಿಲೀಫ್ ಇತ್ತೆ ನಕ್ಲೇಗೆ. ಸೊ ಅಕುಲ್ ಏಪಲ ನಮ್ಮ ಓಲ ಕ್ವಶನ್ ಮಲ್ದಿದ್ದಿದ್ದಾರೆ. ಒಬ್ಬ ಡೈರೆಕ್ಟರ್ ಸರ್ ನಕಲ್ನ ಮಿತ್ ಮೋಹನ್ ಸರ್ಗ ಅವಡೆ ನಮ್ಮ ಇಡೀ ತಂಡಗ 100% ಕಾನ್ಫಿಡೆನ್ಸ್ ಇತ್ತಿದ್ದೆ. ಸೊ ಯಾನ್ ಪ್ರತಿ ಸತಿ ಪನ್ಪೇರ ಈ ಸಿನಿಮಾ ತಂಡ ಅಂದ ಎಂಕುಲ್ ಲೆಪ್ಪುಜ ಎಂಕುಲ್ ಏಪಲ ಒಂದೇ ನಂಜಿ ಕುಟುಂಬ ಅಂದ್ ಲೆಪ್ಪುನು ಲೇಪಂಡ ಒರಿಯನ ಬೇಲೆ ಮಾತೆಲ್ಲ ಒಟ್ಟು ಸೇರ್ದು ಮಲ್ತೊಂದಿದ್ದ. ಸೊ ಐದಾದ್ರೆ ಎಂಕ್ಲೆಗೆ ಬೇಗ ಈ ಸಿನಿಮಾ ಮುಗಿಯರ ಅಂದ್ ಒಕ ಈ ಸಿನಿಮಾದ ಶೂಟಿಂಗ್ ಆಯ್ ಪಕ್ಕ ನಮಗ್ ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ನಮ್ಮ ಬ್ಯಾಟ್ಸನ್ ಪೆರೇರ ಬಂದಿರ್ತೇವೆ, ನಮ್ಮನೆ ಉಳಿದಾರೆ, ಬಟ್ ಇತ್ತ ದುಬೈ ಉಳ್ಳೇದೆ. ಒಬ್ಬ ಸಾಯಿಶ್ ಭರದ್ವಾ ಜೊತೆಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತೇವೆ. ಸೊ ಇಂಚಿಂತ ಪೂರ ಹೈಲಿ ಟ್ಯಾಲೆಂಟೆಡ್ ಅಂಡ್ ಪ್ಯಾಷನೇಟ್ ಮಾತೆಲ್ಲ ಮನಸ್ಸು ದೀದಿ ಸಿನಿಮಾ ಬೇಲೆ ಮಲ್ದಿನಿ ಯಾಕಂಡ ಒಂದಿಂಕಲ್ನ ಸುರುತ ಸಿನಿಮಾ ಸುಮುಖ ಪ್ರೊಡಕ್ಷನ್ಸ್ ಅಕಲ್ನ. ಸೊ ಇಂಕ್ಲೇ ಒಂಜಿ ಹೊಸತನ ಕೊರಡೊಂದು ಭಾರಿ ಆಸೆ ಇರ್ತದೆ. ಆಯ್ತು ಒಟ್ಟಿಗೆ ಇಂಕ್ಲೇ ಒಂಜಿ ಭಾರಿ ಶೋಕದ ಅಂಚನೆ ಬಾರಿ ಪೊರ್ಲದ ವಿಲನ್ ಲ ಬೋಡಿತ್ತು ನಂದಿರ್ತದೆ. ಸೊ ಐಕ್ ವಿಕಾಸ್ ಪುತ್ರ ಇಂಕ್ಲೇ ಬರ್ತದೆ ಅವ್ ಪಾಟನ್ ಮಾಡ್ತೇವೆ. ಸೊ ಅನ್ನ ಕ್ಯಾರೆಕ್ಟರ್ ಎಲ್ಲ ಭಾರಿ ಪುಗಾರಿದೆ ನಮ್ಮ ಈ ಸಿನಿಮಾಡ. ಸೊ ಅಂಚ ಈ ಸಿನಿಮಾ ಬಂದಾಗ ಒಂಜಿ 10-15 ಜನರದ್ರ ಆತಿ ಮತ್ತೆ 100 ಜನರದ ಜಾಸ್ತಿ ನಮಗೆ ಸಹಾಯ ಮಲ್ದೇರಿ. ಸೊ ಈ ಸಿನಿಮಾ ಆಲ್ರೆಡಿ ಕುಡ್ಲದ್ ಸುರತ್ಕಡ್ ಪಡುಬಿದ್ರೀಡ್ ಉಡುಪಿಡ್ ಪ್ರೆಮಿಯರ್ಸ್ ಆಗ್ತದೆ. ಪಡುಬಿದ್ರೀಡ್ ಫಸ್ಟ್ ಟೈಮ್ ರೆಡ್ ಪ್ರೀಮಿಯರ್ ಆಗಿರ್ತದೆ, ಪುತ್ತೂರ್ಲ ಫಾರ್ ದ ಫಸ್ಟ್ ಟೈಮ್ ರೆಡ್ ಸ್ಕ್ರೀನ್ ಪ್ರೀಮಿಯರ್ ಆಗ್ತದೆ. ಜನಕುಲ್ ಮಸ್ತ್ ಖುಷಿಗ ನಮ್ಮನ್ನ ಎದ್ಕೊಂದೇರಿ, ಮಾತರಿಗ ನಮ್ಮ ಸಿನಿಮಾ ಭಾರಿ ಇಷ್ಟ ಆತಂದೆ. ನನ್ನ June 14 ನಮ್ಮ ಈ ಸಿನಿಮಾ ಥಿಯೇಟ್ರಿಕಲ್ ರಿಲೀಸ್ ಬರ್ಕೊಂಡು. ಸೊ ಆಲ್ರೆಡಿ ಆಯ್ತು ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆತಂದೆ. ಸೊ ಮಾತ ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್, ನಿಖಿಲ್ನ ಸಪೋರ್ಟ್ ಇತ್ತೆ ಎಂಕುಲ್ ಎಂದೊಲಿ ದಯಪಂಡ ನಿಖಿಲ್ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಪ್ರೆಸ್ ಮೀಟಿಂಗ್ಲೆ ನಿಖಿಲ್ ಎಂಕ್ಲಿ ಮಸ್ತ್ ಸಹಾಯ ಮಲ್ದಿದ್ದಾರೆ. ಸೊ ಐದಾದ್ರೆ ಸುಮುಖ ತಂಡ ಇದೇ ಮುಟ ಬೈದಿದೆ ನನ್ನ ಈ ತಂಡ ಎದುರು ಕೂಡ ಅಂಡಲ್ಲ ನಿಖಿಲ್ನ ಸಹಾಯ ಮಸ್ತ್ ಕೂಡ ಆಗ್ಬೋದು. ಬೊಕ್ಕ June 14 ರಿಲೀಸ್ ಆಗ್ಬೋದ ಈ ಕಾರ್ಯಕ್ರಮದ ಫಸ್ಟ್ ಶೋ 11 ಭಾರತ್ ಸಿನಿಮಾಸ್ ಆಗ್ಬೋದು. ಸೊ ಐದ ಕಾರ್ಯಕ್ರಮ 10 ನಮ್ಮದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ 10 ನಮ್ಮ ಭಾರತ್ ಸಿನಿಮಾಸಲ್ಲಿ ನಮ್ಮೊಂದಿದ್ದ ಫಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಮತ್ತೊಂದಿಲ್ಲ. ಸೊ ಮಾತಿರ್ಲ ಈಗ ಬರೋದು ಅಂಡ್ ಪರ್ಸನಲ್ ಅದು ಮನೊಂದಿಲ್ಲ. ಥ್ಯಾಂಕ್ ಯು. ಸಿನಿಮಾಕ್ಕೆ ವಿಲ್ಸನ್ ರೆಬೆಲ್ಲೋ, ಹರೀಶ್ ಶೆಟ್ಟಿ, ವಿದ್ಯಾಸಂಪತ್ ಬಂಡವಾಳ ಹೂಡಿದ್ದಾರೆ. ತೇಜೇಶ್ ಪೂಜಾರಿ ಎಲ್ಫನ್ ಮಸ್ಕರೇಂಜಸ್ ನಿರ್ದೇಶಕರಾಗಿದ್ದು ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಮೋಹನ್ ರಾಜ್ ಅವರದ್ದು. ಅರವಿಂದ ಬೋಳಾರ್ ಸಹಿತ ಪ್ರಖ್ಯಾತ ಕಲಾವಿದರು ಸಿನಿಮಾದಲ್ಲಿದ್ದಾರೆ ಎಂದರು. ನಿರ್ಮಾಪಕ ವಿಲ್ಸನ್ ರೆಬೆಲ್ಲೋ, ವಿದ್ಯಾಸಂಪತ್, ಹರೀಶ್ ಶೆಟ್ಟಿ, ನಟ ಸಿದ್ಧಾರ್ಥ್ ಶೆಟ್ಟಿ, ವಿಕಾಸ್ ಪುತ್ರನ್, ಉದಯ್ ಪೂಜಾರಿ, ನಿರ್ದೇಶಕ ತೇಜೇಶ್ ಪೂಜಾರಿ, ಹಂಚಿಕೆದಾರ ಸಚಿನ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿದ್ದರು.
ಬೋಳಿಯಾರ್ ಘರ್ಷಣೆಯ ಗಾಯಾಳು ಹರೀಶ್ ಅಂಚನ್ ಹಾಗೂ ನಂದಕುಮಾರ್ ಆಸ್ಪತ್ರೆಯಲ್ಲಿ ಚೇತರಿಸುತ್ತಿದ್ದು ಅವರನ್ನು ಭೇಟಿ ಮಾಡಲು ಪುಂಖಾನುಪುಂಖವಾಗಿ ಜನನಾಯಕರು, ಪಕ್ಷ ಮುಖಂಡರು, ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ. ಮಂಗಳವಾರ ರಾತ್ರಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಹರೀಶ್ ಪೂಂಜಾ, ರಾಜೇಶ್ ನಾಯ್ಕ ಉಳೆಪ್ಪಾಡಿ ಗುತ್ತು ಮುಂತಾದವರು ಭೇಟಿ ಮಾಡಿ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. ಬಳಿಕ ಈ ನಾಯಕರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದು ಹೀಗೆ: ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಕಾರ್ಯದರ್ಶಿಗಳಾದ ಹೇಮಂತ ಶೆಟ್ಟಿ, ದಯಾನಂದ ತೊಕೋಟು, ಸಹಕಾರ ಪ್ರಕೋಷ್ಠದ ಟಿಜಿ ರಾಜಾರಾಮ್ ಭಟ್ ಸೇರಿದಂತೆ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಶಿಲ್ಪಿ ಸತೀಶ್ ಸೇರಿದಂತೆ ಹಿರಿಕಿರಿಯ ನಾಯಕರು ಹಾಜರಿದ್ದರು. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ ನೆಹರು ನಂತರ ಇತಿಹಾಸದ ನಿರ್ಮಾಣ ಮಾಡಿದವರು ನರೇಂದ್ರ ಮೋದಿಯವರು. ನೆಹರು ಅವರು ಮೂರನೇ ಬಾರಿಗೆ ಸತತವಾಗಿ ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡಿದರು. ಆ ನಂತರ ಮೂರನೇ ಬಾರಿಗೆ ಪ್ರತಿಜ್ಞಾವಿಧಿಯನ್ನು ಮಾಡಿರತಕ್ಕಂಥವ್ರು ನರೇಂದ್ರ ಮೋದಿಯವರು. ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇದೊಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಉತ್ಸಾಹದ ದಿನ. ಅವರು ಪ್ರತಿಜ್ಞೆ ತಗೊಂಡದ್ದು ಯಾಕಂದರೆ 16 ವರ್ಷಗಳ ಪರಿಶ್ರಮದ ಪರಿಣಾಮವಾಗಿ, ನರೇಂದ್ರ ಮೋದಿಯವರ ಆಡಳಿತದ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಅಲೆ ಎದ್ದು ನಿಂತಿದೆ. ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಸಂಭ್ರಮದ ಆಚರಣೆ. ಹಾಗಾಗಿ ಆ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಡೀ ದೇಶ ಪಾಲ್ಗೊಂಡಿದೆ. ಅದರಲ್ಲಿ ಜಾತಿ, ಮತ ಪಂಥ, ಪಂಗಡ, ಪಾರ್ಟಿ ಎಲ್ಲ ಮೀರಿ ವಿಜಯೋತ್ಸವಗಳು ನಡೆದಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಮಂಗಳೂರು ತಾಲೂಕಲ್ಲೂ ನಡೆದಿದೆ, ಮಂಗಳೂರು ಮತಕ್ಷೇತ್ರದಲ್ಲೂ ನಡೆದಿದೆ. ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಾಗ, ದಕ್ಷಿಣ ಕನ್ನಡ ನಡೆದಾಗ ಎರಡು ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆ ನಮ್ಮ ಕಾರ್ಯಕರ್ತರಿಗಿತ್ತು. ಒಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧನೆ ಮಾಡಿರ್ತಕ್ಕಂಥ ನಮಗೆ ಉತ್ಸಾಹ ಇರತಕ್ಕಂಥ ದಿನ. ಎರಡನೇದು ನರೇಂದ್ರ ಮೋದಿಯವರು ಪ್ರಧಾನಿಯಾಗಿರ್ತಕ್ಕಂಥ ದಿನ. ಹಾಗಾಗಿ ಎಲ್ಲ ಕಡೆ ವಿಜಯೋತ್ಸವ ನಡೆದ ರೀತಿಯಲ್ಲಿ ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಿತ್ತು. ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಬೋಳಿಯಾರನ್ನ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತರು ವಿಜಯೋತ್ಸವವನ್ನು ಮುಗಿಸಿ ಮನೆಗೆ ತೆರಳ್ತಾ ಇರಬೇಕಂತಾದರೆ ಸಹಜವಾಗಿರ್ತಕ್ಕಂಥ ದೇಶಭಕ್ತಿಯ ಘೋಷಣೆಗಳನ್ನು ಹಾಕಿದ್ದಾರೆ. ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಹಾಕಿದ್ದಾರೆ. ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಮಾರ್ಗದಲ್ಲಿ ಆಗ್ತಾ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಪ್ರಾರ್ಥನಾ ಮಂದಿರದ ಬಳಿ ಹೋಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರಾರ್ಥನಾ ಮಂದಿರದ ಬಳಿಯಲ್ಲಿ ಸೇರಿರ್ತಕ್ಕಂಥ 100 ಜನ ಅವರನ್ನು ಅಡ್ಡ ಹಾಕಿ ಇವತ್ತು ಹತ್ಯೆ ಮಾಡತಕ್ಕಂಥ ಪ್ರಯತ್ನ, ಹತ್ಯೆಯ ಪ್ರಯತ್ನ ನಡೆದಿದೆ. 3 ಜನರಿಗೆ ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳ ಕೈ ಹಾಕಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಹಲ್ಲೆ ಆಗಿದೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ನಂದಕುಮಾರ್ ಮತ್ತು ಹರೀಶ್ ಅನ್ನತಕ್ಕಂಥವರಿಗೆ ಭೀಕರ ಸ್ವರೂಪದಲ್ಲಿ ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಇವತ್ತು ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರನ್ನು ಭೇಟಿ ಮಾಡತಕ್ಕಂಥ ಕೆಲಸವನ್ನು ನಾನು
ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯಕರು ಮತ್ತು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪುಂಜವರು ಮೊನ್ನೆಯಿಂದಲೇ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರು ಇದರ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊತಾ ಇದ್ದಾರೆ. ಇವತ್ತು ನೋಡಿ ಅವರಲ್ಲಿ ಘಟನೆಯ ಪೂರ್ಣ ವಿವರವನ್ನು ನಾನು ಪಡ್ಕೊಂಡಿದ್ದೇನೆ. ಆ ಘಟನೆ ಏನು ಹೇಳುತ್ತೆ ಹೇಳಿದ್ರೆ ಅಲ್ಲಿ ಪ್ರಾರ್ಥನಾ ಮಂದಿರ, ಆ ಪ್ರಾರ್ಥನೆಯಿಂದ ಮಂದಿರದಿಂದ ಬಂದು ಘೋಷಣೆ ಕೇಳಿದ ಕೂಡಲೇ ಅಡ್ಡ ಹಾಕಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇದು ಪೂರ್ವಯೋಜಿತವಾಗಿರ್ತಕ್ಕಂಥ ಕೃತ್ಯ. ಯಾಕಂದರೆ ಪ್ರಾರ್ಥನಾ ಮಂದಿರದಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂತು ಅನ್ನುವಂಥದ್ದು ಮೊದಲ ಪ್ರಶ್ನೆ. ಇವತ್ತು ಆ ಪ್ರಾರ್ಥನಾ ಮಂದಿರದ ತನಿಖೆಯನ್ನು ಇಲಾಖೆ ಮಾಡಬೇಕು. ಪ್ರಾರ್ಥನಾ ಮಂದಿರದಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂದವು? ಪ್ರಾರ್ಥನೆಗೆ ಬಂದವರು ಶಸ್ತ್ರಾಸ್ತ್ರ ಯಾಕೆ ಹಿಡ್ಕೊಂಡು ಬಂದರು? ಅವ್ರ ಕೈಯಲ್ಲಿ ಎಲ್ಲಿಂದ ಶಸ್ತ್ರ ಬಂತು? 100 ಜನ ಅಡ್ಡ ಹಾಕುವಂಥ ತಪ್ಪುಗಳು ಯಾವುದಾಗಿದ್ದಾವೆ? ಒಂದನೇದು. ಎರಡನೇದು, ಈ ದೇಶದಲ್ಲಿ ಭಾರತ್ ಮಾತಾಕ್ಕೆ ಜೈ ಘೋಷಣೆ ಹಾಕುವಂಥ ತಪ್ಪ ಅಪರಾಧವ ಯಾವುದಂತ ಆಗಬೇಕಲ್ಲ. ಹಾಗಾಗಿ ಈ ಘೋಷಣೆ ಹಾಕಿರ್ತಕ್ಕಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರು ತಕ್ಷಣ ಬಂಧಿಸಿದ್ದಾರೆ. ಈಗ 6 ಜನರನ್ನು 19 ಜನ ಇದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. 19 ಜನರನ್ನು ಬಂಧಿಸಬೇಕು. ಆ ಪ್ರಾರ್ಥನಾ ಮಂದಿರವನ್ನು ಪೂರ್ಣ ತನಿಖೆ ಒಳಪಡಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತೀವಿ. ಎರಡನೇದು, ಅಲ್ಲೇ ಘೋಷಣೆ ಹಾಕಿರ್ತಕ್ಕಂಥ ಹೊರಗಡೆ ಘೋಷಣೆ ಹಾಕಿರ್ತಕ್ಕಂಥವರ ಭಾರತ್ ಮಾತಾಕ್ಕೆ ಜೈ ಹಾಕಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಭಾರತ್ ಮಾತಾಕ್ಕೆ ಜೈ ಹಾಕುವಂಥದ್ದು ಅಪರಾಧವ? ಯಾವ ಕಾನೂನಲ್ಲಿದೆ ಇಲ್ಲಿ ಅಪರಾಧ ಅಂತ? ಕಾಂಗ್ರೆಸ್ನ ಆಡಳಿತದಲ್ಲಿ ಭಾರತ್ ಮಾತಾಕ್ಕೆ ಜೈ ಹೇಳುವಂಥದ್ದು ಅಪರಾಧವ ಅಂತ ಹೇಳುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಯಾವ ಕಾರಣದಲ್ಲಿ ಭಾರತ್ ಮಾತಾಕ್ಕೆ ಜೈ ಹಾಕುವಂಥದ್ದು ತಪ್ಪು? ಈ ದೇಶದಲ್ಲಿ ಭಾರತ್ ಮಾತಾಕ್ಕೆ ಜೈ ಹಾಕದೆ ಮತ್ತೆ ಯಾರಿಗೆ? ಪಾಕಿಸ್ತಾನಕ್ಕೆ ಹೇಳುವಂಥದ್ದ? ಈ ಸರ್ಕಾರ ಏನು ಇಲ್ಲಿ ಬೋಳಿಯಾರು ಪಾಕಿಸ್ತಾನದಲ್ಲಿದೆಯಾ ಭಾರತದಲ್ಲಿದೆಯಾ? ಇವತ್ತು ಈ ರೀತಿಯ ಕಾರಣಗಳನ್ನು ಇಟ್ಕೊಂಡು ಕೇಸ್ ಹಾಕತಕ್ಕಂಥದ್ದು, ಮಾರ್ಗದಲ್ಲಿ ನಮಾಜ್ ಮಾಡತಕ್ಕಂಥದ್ದು, ದಾರಿಯಲ್ಲಿ ಹೋಗತಕ್ಕಂಥವರಿಗೆ ಹಲ್ಲೆ ಮಾಡತಕ್ಕಂಥದ್ದು, ಇವರನ್ನು ಗಂಭೀರವಾಗಿ ತಗೊಳ್ಳದೆ ಇವತ್ತು ಸರ್ಕಾರ ಕೈಬಿಟ್ಟ ಕಾರಣಕ್ಕೋಸ್ಕರ ಇಂಥ ಘಟನೆಗಳು ನಡೀತಾ ಇದೆ. ಅಶಾಂತಿಯ ಕಾರಣ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ, ಗೃಹ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ. ಒಂದು ರೀತಿಯ ಹಿಂದಿನಿಂದ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬೆಂಗಾವಲಾಗಿ ಇವತ್ತು ಸರ್ಕಾರ ಇದೆ ಅಂತ ಹೇಳ್ಬೋದು. ಇದು ಭಯೋತ್ಪಾದನಾ ಚಟುವಟಿಕೆಗಳ ಮೂಲ ಪ್ರೇರಣೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ಇವತ್ತು ಆ ಘಟನೆ ಯಾವುದು 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ ಅದನ್ನು ವಾಪಸ್ ತೆಗಿಬೇಕು. ನಮ್ಮ ಇಬ್ಬರಿಗೆ ಏನು ಹಲ್ಲೆ ಆಗಿದೆ ಅವರಿಗೆ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇವತ್ತು ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ಅದು ಪಾಕಿಸ್ತಾನದ ಕುನ್ನಿಗಳೇ ಅಂತ ಹೇಳುವಂಥ ಕಾರಣಗಳಿದ್ದು ಅದು ಯಾವುದೇ ವಿಡಿಯೋದಲ್ಲಿ ಇಲ್ಲ. ಇದ್ದರೂ ಸಮೇತ ಹಾಗಿದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಮತ್ತು ಕಾಂಗ್ರೆಸ್ನ 3 ಮೆರವಣಿಗೆಯಲ್ಲಿ ವಿಜಯೋತ್ಸವ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾಮಲ್ಲಿ, ಉತ್ತರ ಕನ್ನಡದ ಭಟ್ಕಳದಲ್ಲಿ ಮತ್ತು ಹಾವೇರಿಯಲ್ಲಿ 3 ಕಡೆ ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಕೊಂಡು ಕಾರ್ಯಕರ್ತರು ಹೋಗಿದ್ದಾರೆ ಕಾಂಗ್ರೆಸ್ನ. ಅವ್ರ ಮೇಲೆ ಯಾವ ಕೇಸ್ ಹಾಕಿದ್ರಿ? ಎಲ್ಲಿ ಅರೆಸ್ಟ್ ಮಾಡಿದಿರಿ? ಅವ್ರ ಮೇಲೆ ಬಂಧನ ತಗೊಂಡ್ರ? ಅದು ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿರ್ತಕ್ಕಂಥದ್ದು, ಕಾಂಗ್ರೆಸ್ನ ಮೆರವಣಿಗೆಯಲ್ಲಿ ಹಾಕಿರ್ತಕ್ಕಂಥದ್ದು. ಅದಕ್ಕಿಂತ ವಿಶೇಷವಾಗಿ ಮೊನ್ನೆ ರಾಜ್ಯಸಭಾ ಗೆಲುವಾದಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗಡೆ ನೀವೇ ಮೀಡಿಯಾದವ್ರು ತೋರಿಸಿದ್ರಿ, ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ, ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ. ಒಬ್ಬ ರಾಜ್ಯ ಸಭೆಯ ಸದಸ್ಯ ಇದ್ದಂಥ ಸಂದರ್ಭದಲ್ಲಿ, ಎಲ್ಲ ಮಂತ್ರಿಗಳು ಇರತಕ್ಕಂಥ ಸಂದರ್ಭದಲ್ಲಿ ಘೋಷಣೆ ಹಾಕಿದ್ದಾರೆ, ಅವ್ರ ಮೇಲೆ ಯಾವ ಕೇಸ್ ಹಾಕಿದಿರಿ? ಇದು ಅಪರಾಧ ಅಂತ ಆದರೆ ಅದು ಘೋರವಾಗಿರ್ತಕ್ಕಂಥ ಅಪರಾಧ. ಹಾಗಾಗಿ ಹೇಳ್ತಾನೆ ಆ ತನಿಖೆ ಏನಾಗಿದೆ ಅಂತ ಹೇಳಿ. ಮತ್ತು ಇವತ್ತು ಇಲ್ಲಿ ಏನು 5 ಜನರ ಮೇಲೆ ಭಾರತ್ ಮಾತಾಕ್ಕೆ ರಾಷ್ಟ್ರ ಭಕ್ತಿಯ ಘೋಷಣೆ ಹಾಕಿರ್ತವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮೂರನೇದು, ನಿನ್ನೆ ಇಲ್ಲಿರ್ತಕ್ಕಂಥ ನಮ್ಮದು ಜಾತ್ಯತೀತ ಪಾರ್ಟಿ, ನಾವು ಸಮಾನವಾಗಿ ನೋಡ್ತೀವಿ ಅಂತ ಸಿದ್ದರಾಮಯ್ಯ ಭಾಷಣದಲ್ಲಿ ಹೇಳ್ತಾರೆ. ನಿನ್ನೆ ಇಲ್ಲಿ ಉಸ್ತುವಾರಿ ಸಚಿವರು ಬಂದಾರೆ, ಇದೇ ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ 2 ಪೇಷಂಟ್ಗಳನ್ನು ನೋಡಲಿಲ್ಲ ಆಸ್ಪತ್ರೆಗೆ ಬಂದು. ಅವ್ರೇನು ತಪ್ಪು ಮಾಡಿದ್ದಾರೆ? 2 ಹಿಂದೂಗಳು ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮೇಲೆ ಹಲ್ಲೆ ಆಗಿದೆ, ಭೀಕರವಾಗಿ ಸಾಯುವ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ದರ್ಶನ ಮಾಡಬೇಕು ಅಂತ ಒಬ್ಬ ಉಸ್ತುವಾರಿ ಸಚಿವಕ್ಕೆ ಅನ್ನಿಸಲಿಲ್ಲ. ಯಾವ ರೀತಿಯ ಸಂವಿಧಾನಕ್ಕೆ ಬದ್ಧರಾಗಿ ಇವರು ಪ್ರತಿಜ್ಞೆ ಮಾಡಿದ್ದಾರೆ? ಆಸ್ಪತ್ರೆಗೆ ಬಂದು ಇದೇ ಆಸ್ಪತ್ರೆಗೆ ಬಂದಿದ್ದಾರೆ, ಈ ಆಸ್ಪತ್ರೆಯಲ್ಲಿದ್ದಾರೆ, ನರಳಾಟದ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ನೋಡಬೇಕು ಅನ್ನೋತಕ್ಕಂಥ ಕನಿಷ್ಠವಾಗಿರ್ತಕ್ಕಂಥ ಜ್ಞಾನ ಒಬ್ಬ ಉಸ್ತುವಾರಿ ಸಚಿವರಿಗಿಲ್ಲ ಅಂತಾದರೆ ಇವರೇನು ಮಾಡ್ತಾಯಿದ್ದಾರೆ? ಈ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗ್ಲಿಕ್ಕೆ ಇದೆಯಾ ಅನ್ನುವಂಥದ್ದು ಬರ್ತದೆ. ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ತತ್ಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಅವರಿಗೆ ಪರಿಹಾರಗಳನ್ನು ಕೊಡಬೇಕು, ಯಾರ್ಯಾರು ಇದರ ಹಿಂದೆ ಇದ್ದಾರೋ ಅವರನ್ನೆಲ್ಲ ಬಂಧಿಸಬೇಕು, ಆ ಮಸೀದಿಯ ತನಿಖೆಗಳಾಗಬೇಕು ಮತ್ತು ನಮ್ಮ 5 ಜನರ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳುವಂಥದ್ದು ಹೇಳ್ತಾ ನಾವು ಹೇಳ್ತೀವಿ. ಈ ಜಿಲ್ಲೆಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಇವತ್ತು ಒಂದು ಶಕ್ತಿಗಳು ಪ್ರಯತ್ನ ಮಾಡ್ತಿದ್ದಾವೆ. ಯಾವಾಗ ಮೊನ್ನೆ ಅಭೂತಪೂರ್ವವಾಗಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಆಯಿತಾ, ಆ ನಂತರ ನಿರಂತರವಾಗಿರ್ತಕ್ಕಂಥ ಘಟನೆಗಳನ್ನು ನಿರ್ಮಾಣ ಆಗತಕ್ಕಂಥ ಕಾರಣಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಶಾಂತ ರೀತಿಯಲ್ಲಿ ಇದೆಲ್ಲವನ್ನು ಸಹಿಸ್ಕೋತೀವಿ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ನಾಳೆ ಈ ಜಿಲ್ಲೆಯಲ್ಲಿ ಏನಾದರೂ ಅಶಾಂತಿಗಳಾದರೆ, ಈ ಸಮಸ್ಯೆ ಆದರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ, ಇಲ್ಲಿಯ ಗೃಹ ಸಚಿವರೇ ಹೊಣೆ. ಹಾಗಾಗಿ ನಾವು ತಕ್ಷಣ ಇದೆಲ್ಲವನ್ನು ಮುತುವರ್ಜಿಯಿಂದ ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮೊನ್ನೆ ಬೋಳಿಯಾರಿನಲ್ಲಿ ನಡೆದಿರತಕ್ಕಂಥ ಘಟನೆ, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿಜಯೋತ್ಸವ ಮಾಡಿ ತೆರಳಬೇಕಾದಂಥ ಸಂದರ್ಭದಲ್ಲಿ ಭಾರತ್ ಮಾತಾಕ್ಕೆ ಘೋಷಣೆ ಹಾಕಿದ ಕಾರಣಕ್ಕೋಸ್ಕರ
ಅವರನ್ನು ಹತ್ಯೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ. ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖಾದರ್ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ. ನೀವು ಸಮಾಜಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಭಾರತ್ ಮಾತೆಗೆ ಜೈ ಹಾಕಿದವರ ಮೇಲೆ ಮೊಕದ್ದಮೆ ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದು ಸರಿಯಾ ತಪ್ಪ ಎನ್ನುವಂಥದ್ದನ್ನು ನೀವು ಈ ಕ್ಷೇತ್ರದ ಜನರಿಗೆ, ಈ ಜಿಲ್ಲೆಯ ಜನರಿಗೆ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನು ಖಾದರ್ ಅವರು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಒಂದು ಮಸೀದಿಯಲ್ಲಿ ಇದ್ದಂತಹ ಜನ ಏಕಾಏಕಿ ಚೂರಿ ಇಟ್ಕೊಂಡು ಬಂದು ಹಿಂದೂ ಕಾರ್ಯಕರ್ತರಿಗೆ ಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಅಂತಾದರೆ ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹ ಮಾಡ್ತೇನೆ, ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗಳನ್ನು ನೀವು ತಪಾಸಣೆ ಮಾಡಬೇಕು. ಯಾಕೆಂದರೆ ಅನೇಕ ವರ್ಷದಿಂದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನೇ ಮಾಡ್ತಾ ಇರತಕ್ಕಂಥದ್ದು ಈ ಜಿಲ್ಲೆಯ ಮಸೀದಿಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಎನ್ನುವಂಥ ಆಪಾದನೆ ನಾವು ಅನೇಕ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಂತೆ. ಪ್ರಾಯಶಃ ಇವತ್ತು ನಾನು ಸಿದ್ದರಾಮಯ್ಯ ಅವರ ಹತ್ರ ಕೇಳ್ತೇನೆ, ಅವರು ಕಳೆದ 5 ವರ್ಷದ ಅವಧಿಯಲ್ಲಿ ಸುಮಾರು 24 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು, ಈ ರಾಜ್ಯದಲ್ಲಿ ಅಶಾಂತಿ ನೆಲೆಸಿತ್ತು. ಸ್ವಾಮಿ, ನಿಮ್ಮ ಈ ಅವಧಿಯಲ್ಲಿ ಇನ್ನೆಷ್ಟು ಹತ್ಯೆಯನ್ನು ಮಾಡಬೇಕು, ಇನ್ನೆಷ್ಟು ಅರಾಜಕತೆಯನ್ನು ಮಾಡಬೇಕೆನ್ನುವಂಥದ್ದನ್ನು ಹೊರಟಿದ್ದೀರಿ ನೀವು? ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂಥದ್ದು ಅಗತ್ಯ ಇಲ್ವಾ? ಈ ರಾಜ್ಯದಲ್ಲಿ ಶಾಂತಿ ನಿಮಗೆ ಬೇಡವಾ? ಅಭಿವೃದ್ಧಿ ಹೇಗೋ ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಬರೀ ಅಶಾಂತಿಯ ಅರಾಜಕತೆಯ ರಾಜಕಾರಣವನ್ನೇ ಮಾಡಿ 5 ವರ್ಷ ದುಡಬೇಕೆನ್ನುವಂಥ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಇರತಕ್ಕಂಥದ್ದು. ಮೊನ್ನೆ ಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದಷ್ಟು ಆರೋಪಿಗಳು ಯಾರಿದ್ದಾರೆ, ಅವರು ಖಾದರ್ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ನೀವು ಹೇಳಿ ನಿಮ್ಮ ಆತ್ಮೀಯರು ಹೌದಾ ಅಲ್ವಾ ಅಂತ ಹೇಳುವಂಥದ್ದನ್ನು ಈ ಜನತೆಗೆ ಹೇಳಬೇಕಲ್ಲ ನೀವು. ಖಾದರ್ ಅವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೇ ಹಾಸ್ಪಿಟಲ್ಗೆ ಬಂದಾಗ ಈ ಕ್ಷೇತ್ರದ ಶಾಸಕರಾಗಿ ನಿಮಗೆ ಒಂದು ಕೃತಜ್ಞತೆ ಬೇಕಾ ಬೇಡವಾ? ಆ ಉಸ್ತುವಾರಿ ಸಚಿವರನ್ನು ಹಾಸ್ಪಿಟ್ಲಲ್ಲಿ ಮಲಗಿರ್ತಕ್ಕಂಥ ಅಮಾಯಕರಿಗೆ ಒಂದು ನೋಡಿ ಅವರಿಗೆ ಮುಂದಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ತಾನೇ ಅದು? ಯಾಕೆ ನಿಮಗೆ ಮುಸಲ್ಮಾನರ ಭಯನಾ? ಹಾಗಾದರೆ ನೀವು ಮುಸಲ್ಮಾನರಿಗೋಸ್ಕರನೇ ಈ ಕ್ಷೇತ್ರದಲ್ಲಿ ಶಾಸಕರಾಗಿರತಕ್ಕಂಥದ್ದ? ನಾನಿವತ್ತು ಸ್ಪಷ್ಟವಾಗಿ ಆ ಖಾದರ್ ಅವ್ರಿಗೆ ಹೇಳ್ತೇನೆ, ನೀವು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಿಮ್ಮ ಜೊತೆ ಇರತಕ್ಕಂಥವ್ರು ಈ ರೀತಿಯ ಕೃತ್ಯವನ್ನು ನೀವು ಪರವಹಿಸ್ತೀರಾ ಅಥವಾ ವಿರೋಧಿಸ್ತೀರಾ ಎನ್ನುವಂಥದ್ದನ್ನು ನೀವು ಹೇಳಬೇಕು. ಮತ್ತು ಯಾರು ಆ ಸಂದರ್ಭದಲ್ಲಿ 25 ಜನ ಇದ್ದರು ಅವರನ್ನು ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು. ಅಮಾಯಕರಾಗಿರ್ತಕ್ಕಂಥವ್ರು, ಭಾರತ್ ಮಾತೆಗೆ ಜಿಂದಾಬಾದ್ ಅಂತ ಹೇಳಿದರು ಅಂತ ಹೇಳಿರ್ತಕ್ಕಂಥ ಹೇಳಿದ ಮಾತಿಗೋಸ್ಕರ ನೀವು FIR ಮಾಡ್ತೀರಂತಾದರೆ ಇದು ಯಾವ ರಾಜ್ಯದಲ್ಲಿ ಇದ್ದೀವಿ ಸ್ವಾಮಿ ನಾವು? ಸಿದ್ದರಾಮಯ್ಯ ಅವರು, ಖಾದರ್ ಅವರು ತಕ್ಷಣ ಯಾರು ಅಮಾಯಕ ಭಾರತ್ ಮಾತೆಗೆ ಜೈ ಹೇಳಿದವರಿಗೆ ಅವರ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅದನ್ನು ತಕ್ಷಣ ವಾಪಸ್ ಪಡೀಬೇಕು. ಯಾರು 25 ಜನ ಹತ್ಯೆಗೆ ಆರೋಪಿಗಳಿದ್ದಾರೆ ಅವರನ್ನು ತಕ್ಷಣ ಬಂಧನ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಖಾದರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಯವರಿಗೆ ನಾನು ಆಗ್ರಹ ಮಾಡ್ತೇನೆ, ಬಡ ಕಾರ್ಮಿಕರು ಕೂಲಿ ಮಾಡಿ ಜೀವನ ಮಾಡತಕ್ಕಂಥವರು ಇವತ್ತು ನೀವು ಮಾಡಿರ್ತಕ್ಕಂಥ ಈ ಕೃತ್ಯದಿಂದಾಗಿ ಇವತ್ತು 6 ತಿಂಗಳು 1 ವರ್ಷ ಬೆಡ್ನಲ್ಲಿ ಮಲಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಆಸ್ಪತ್ರೆಗೆ ಲಕ್ಷಗಟ್ಟಲೆ ಬಿಲ್ ಹಾಕಬೇಕು. ನಾನು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ, ಏನು ಈ ಆಸ್ಪತ್ರೆಯ ವೆಚ್ಚ ಇದೆ, ಆ ಆಸ್ಪತ್ರೆಯ ವೆಚ್ಚವನ್ನು ತಕ್ಷಣ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಅಧಿಕಾರಿಗಳ ವ್ಯವಸ್ಥೆಯಿಂದ ಅದನ್ನು ವ್ಯವಸ್ಥೆ ಮಾಡಬೇಕು. 1 ವರ್ಷದ ಆ ಕುಟುಂಬಕ್ಕೆ ಜೀವನ ನಡೆಸಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೋ ಒಬ್ಬ ದನ ಕಳ್ಳತನ ಮಾಡುವವನಿಗೆ ಗುಂಡಿಕ್ಕಿದ್ರೂ ಪೊಲೀಸರು ಎನ್ನುವ ಕಾರಣಕ್ಕೋಸ್ಕರ ನೀವು ಅವನಿಗೆ ಪರಿಹಾರ ಕೊಡ್ತೀರಂತಾದರೆ, ಒಬ್ಬ ಅಮಾಯಕ ಕೂಲಿ ಕಾರ್ಮಿಕರ ಮೇಲೆ ಈ ರೀತಿಯ ದೌರ್ಜನ್ಯ ಮಾಡಿ ಇವತ್ತು ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥವರಿಗೆ ನೀವು ಏನು ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಈ ಜಿಲ್ಲೆಯ ಜನ, ನಮ್ಮ ನಳಿನ್ ಕುಮಾರ್ ಕಟೀಲ್ರು ಇರ್ಬೋದು ಮತ್ತು ಜಿಲ್ಲೆಯ ಸಂಸದರು ಇರ್ಬೋದು, ಎಲ್ಲ ಜಿಲ್ಲೆಯ ಶಾಸಕರುಗಳು, MLCಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯವನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಖಂಡಿತ ಅದಕ್ಕೆ ನಾವೇನು ಶಕ್ತಿ ತುಂಬಿ ಮಾಡತಕ್ಕಂಥ ಆ ವ್ಯವಸ್ಥೆಯ ವಿರುದ್ಧ ನಾವೇನು ರೀತಿಯ ಶಕ್ತಿಯನ್ನು ಸಮಾಜಕ್ಕೆ ತುಂಬಬೇಕು, ಆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಂದು ವೇಳೆ ಈ ನಿರಪರಾಧಿಗಳು ಇವತ್ತು ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥವರಿಗೆ ನೀವು ಪರಿಹಾರವನ್ನು ಮತ್ತು ನಮ್ಮ ಆ ವೈದ್ಯಕೀಯ ವೆಚ್ಚವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಅದಕ್ಕೆ ಆರ್ಥಿಕವಾಗಿ ಸಹಕಾರ ಮಾಡಿ ನಮ್ಮ ಹಿಂದೂಗಳ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಂದು ಮಾತೆ ಇವತ್ತು ಕಮಿಷನರ್ ಅವರು ಹೇಳಿದರು, ಆ ಮಾತನ್ನು ವಾಪಸ್ ತಗೊಳ್ಬೇಕು.
ಪಾಕಿಸ್ತಾನ ಕುಣ್ಣಿ ಅಂತ ಹೇಳಿದ ತಕ್ಷಣ ನಾವು ಎಫ್ ಐ ಆರ್ ಮಾಡ್ತೇವೆ ಅಂತೇಳಿ. ಸ್ವಾಮಿ, ನಾನು ಇವತ್ತು ಹೇಳ್ತೇನೆ ಪಾನಿಸ್ತ, ಯಾರು ಈ ದೇಶಕ್ಕೆ ಬದ್ಧತೆ ಇಲ್ವ, ಈ ದೇಶವನ್ನು ವಿರೋಧ ಮಾಡ್ತಾರ ಅಂಥವರನ್ನು ಪಾಕಿಸ್ತಾನಿ ಕುಣ್ಣಿ ಅಂತ ಹೇಳದೆ ಮತ್ತೇನಂತ ಹೇಳಬೇಕು ನಾವು? ಪಾಕಿಸ್ತಾನಿ ಕುಣ್ಣಿ ಅಂತ ಹೇಳಿದ ತಕ್ಷಣ ನೀವು ಎಫ್ ಐ ಆರ್ ಮಾಡ್ತೀರಿ? ನೀವು ಇಲಾಖೆ, ನಿಮಗೆ ಯಾರು ಈ ರೀತಿಯ ಅಧಿಕಾರವನ್ನು ಕೊಟ್ಟಿರೋರು? ಈ ದೇಶ ಭಾರತೀಯರು ನಾವು, ಭಾರತ ಮಾತೆಗೆ ಭಾರತ ಮಾತೆಯ ಯಾರು ಭಾರತ ಮಾತೆಯನ್ನು ಬೆಂಬಲ ಮಾಡ್ತಾರ, ಯಾರು ಭಾರತ ಮಾತೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರ, ಅವರ ಪರವಾಗಿರಬೇಕಾದಂಥ ಪೊಲೀಸ್ ಇಲಾಖೆ. ಪಾಕಿಸ್ತಾನ ಕುನ್ನಿ ಅಂತ ಹೇಳಿದ ತಕ್ಷಣ ನೀವು ಎಫ್ ಐ ಆರ್ ಮಾಡ್ತೀರಂತ ಹೇಳಿದರೆ ನಾನು ಇದನ್ನು ಖಂಡಿಸ್ತೇನೆ. ತಕ್ಷಣ ಈ ಏನೋ ಈ ರೀತಿ ಅಮಾಯಕ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನು ಮೊಕದ್ದಮೆ ಹಾಕಿದರೆ ಅದನ್ನು ವಾಪಸ್ ಪಡಿಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಮೊನ್ನೆ ನಡೆದಂಥ ಘಟನೆ ದೇಶವೇ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವ ಈ ಸಂದರ್ಭದಲ್ಲಿ ಇಡೀ ದೇಶವೇ ಸಂಭ್ರಮಾಚರಣೆಯನ್ನು ಮಾಡಿದೆ. ಇದರಲ್ಲಿ ಮಂಗಳೂರಿನಲ್ಲಿ ಕೂಡ ಮಾಡಿದ್ದಾರೆ. ಈ ಆಚರಣೆ ಮಾಡಿಕೊಂಡು ತಾವು ಮನೆಗೆ ಹೋಗುವಾಗ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು ಒಂದು ಸ್ವಾಭಾವಿಕ. ಕೋಟಿ ಕೋಟಿ ಜನರು ಅವತ್ತು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರೆ ಎಲ್ಲರ ಮೇಲೆ ಕೇಸ್ ಆಗಬೇಕಿತ್ತು. ಅವತ್ತು ಒಂದಷ್ಟು ಜನ ಇಡೀ ದೇಶದಾದ್ಯಂತ ಭಾರತ್ ಮಾತಾ ಕಿ ಜೈ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರಲ್ಲಿ ಎಂಥ ಒಂದು ಘೋಷಣೆ ಹಾಕಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಅವರ ಮೇಲೆ ಅಟ್ಯಾಕ್ ಮಾಡಿ ಇವತ್ತು ಆಸ್ಪತ್ರೆಯಲ್ಲಿ ಅವರೊಂದು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಬೇಕಾದ್ರೆ ನಮಗೆಲ್ಲರೂ ಇಡೀ ಜಿಲ್ಲೆಗೆ ಒಂದು ನಾಚಿಕೆ ಆಗುವಂಥ ಕೆಲಸ ಇಡೀ ಜಿಲ್ಲೆಗೆ. ಅದರಿಂದ ಖಂಡಿತವಾಗಲೂ ಕಠಿಣ ಕ್ರಮವನ್ನು ತಗೊಳ್ಬೇಕು. ಹಾಗೂ ಅಮಾಯಕರ ಮೇಲೆ ಭಾರತ್ ಮಾತಾಕಿ ಜೈ ಹೇಳಿದಕ್ಕೆ ಮತ್ತು ಏನೋ ಒಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅವರ ಮೇಲೆ ಎಫ್ ಐ ಆರ್ ಆಗ್ತಾರೆ ಅಂದರೆ ನಿಜವಾಗಲೂ ಇದು ನಾಚಿಕೆ ಸಂದರ್ಭ. ಅದರಿಂದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಚಿಂತನೆ ಮಾಡಿ ಮುಂದೆ ಯಾವುದೇ ಇಂಥ ಘಟನೆಗಳು ಆಗದಾಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿಕೊಂಡು, ಇಲ್ಲದ್ರೆ ಖಂಡಿತವಾಗಿಯೂ ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಈ ಜಿಲ್ಲೆ ಕಾಣಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಿಲ್ಲವ ಸಮಾಜದ ನೇತಾರರು, ಸಂಗೀತ ವಿದ್ವಾನ್, ಭಗವಾನ್ ಸತ್ಯಸಾಯಿ ಬಾಬರ ಪರಮ ಭಕ್ತ, ಲೇಖಕ, ಸಾಹಿತಿ, ಜನಪರ ಚಿಂತನೆಯ ರಮಾನಾಥ ಕೋಟೆಕಾರು ಅವರ ಅಂತಿಮ ವಿಧಿವಿಧಾನಗಳನ್ನು ಕೊಲ್ಯ ಕನೀರ್ತೋಟದ ಸ್ವಗೃಹದಲ್ಲಿ ನಡೆಸಲಾಯಿತು. ಮತ್ತು ಬಲ್ಯುಟ್ಟು ಗುರುಕೃಪಾ ಸೇವಾಶ್ರಮದ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಅಂತಿಮ ನಮನ ಸಲ್ಲಿಸಿದ ಬಳಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಬದುಕು ಸವೆಸಿದ ರಮಾನಾಥ್ ಕೋಟೆಕಾರ್ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ಕರುಣಿಸಲಿ ಎಂದರು. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಬಾಲ್ಯಕಾಲದ ಆತ್ಮೀಯ ವ್ಯಕ್ತಿಯಾಗಿರುವರು, ನಾನು ಕಾರ್ಕಳದಲ್ಲಿ ಶಾಲೆಯನ್ನು ಪ್ರಾರಂಭಿಸುವಾಗ ಅದರಲ್ಲಿ ಟ್ರಸ್ಟಿಯಾಗಿ ನನ್ನ ಜೀವಿತದಲ್ಲಿ ಸುಮಾರು 40 ವರ್ಷಗಳ ಕಾಲ ಅತ್ಯಂತ ಆತ್ಮೀಯ ವ್ಯಕ್ತಿಯಾಗಿ, ಒಡನಾಡಿಯಾಗಿ ನನ್ನ ಬೆಳವಣಿಗೆಯಲ್ಲಿ ಅತ್ಯಂತ ಹತ್ತಿರದಿಂದ ಸಹಕರಿಸಿದಂಥ ಒಬ್ಬ ಆತ್ಮೀಯ ಸಮಾಜ ಸೇವಕ ರಮಾನಾಥ್ ಕೋಟೆಗಾರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಬೇಡುತ್ತಾ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ದುಃಖವನ್ನು
ಸಹಿಸುವ ಶಕ್ತಿಯನ್ನು ಪ್ರಾರ್ಥಿಸುತ್ತ ಅವರಂಥ ಸಮಾಜ ಸೇವಕರು ಇನ್ನೂ ಸಮಾಜದಲ್ಲಿ ಹುಟ್ಟಿ ಬರಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಹಿರಿಯ ನಾಡಿನ ಗಣ್ಯರು, ಬಂಧು ಬಾಂಧವರು, ರಾಜಕೀಯ ನೇತಾರರು, ಬಿಲ್ಲವ ಸಮಾಜದ ಬಂಧುಗಳು ಹಾಗೂ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಂತಿಮ ದರ್ಶನ ಕೈತಾರ. ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಅಗಲಿದ ಆತ್ಮಕ್ಕೆ ಚಿರಶಾಂತಿ ಕೋರಿದ್ರು. ಇವತ್ತು ನಮ್ಮೆಲ್ಲರ ಆತ್ಮೀಯರು, ಸಮಾಜದ ಮುಖಂಡರು, ಸಾಮಾಜಿಕ ಕಳಕಳಿ ಇರತಕ್ಕಂಥ ಈ ಭಾಗದಲ್ಲಿ ಮಂಗಳೂರಿನ ಈ ಕೋಟೆಕಾರು ಪರಿಸರದಲ್ಲಿ ಎಲ್ಲ ಜನರ ಪ್ರೀತಿಗೆ ಪಾತ್ರರಾದವರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದ ಅಧ್ಯಕ್ಷರಾಗಿ ಬೇರೆ ಬೇರೆ ಸಮಾಜಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಒಳ್ಳೆಯ ಸರಳ ಸಜ್ಜನಿಕೆ ಇರತಕ್ಕಂಥ ವ್ಯಕ್ತಿ ನಮ್ಮ ಆತ್ಮೀಯರಾದಂಥ ರಮಾನಾಥ್ ಕೋಟೆಕರ್ ಅವರು ನಮ್ಮೆಲ್ಲರನ್ನ ಅಗಲಿರುವಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ದುಃಖ ತಂದಿದೆ. ಸಂದರ್ಭದಲ್ಲಿ ನಾನಿಷ್ಟೇ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀ ದೇವರಲ್ಲಿ, ನಮ್ಮ ನಗಲಿದ ಶ್ರೀ ರಮಾನಾಥ್ ಕೋಟೆಕರ್ ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ. ಅದರ ಜೊತೆಗೆ ಅವರ ಹೆಂಡತಿ, ಮಗಳು, ಅವರ ಸಂಬಂಧಿಕರು, ಬಂಧುಮಿತ್ರರು ಬಹಳಷ್ಟು ದುಃಖ ತಪ್ತರಾಗಿ ಇರುವಂಥದ್ದನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅವರೆಲ್ಲರಿಗೂ ಕೂಡ ಅವರನ್ನು ಕಳೆದುಕೊಂಡಂತಹ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಶ್ರೀ ದೇವರು ಕರುಣಿಸಲಿ. ಮತ್ತೊಮ್ಮೆ ರಮಾನಾಥ್ ಕೋಟೆಕರ್ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತೇಳಿ ನಾನು ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾನವತಾವಾದಿಯೂ ಪರಿಸರ ಪ್ರೇಮಿಯೂ ಆಗಿದ್ದ ರಮಾನಾಥ ಕೋಟೆಕರ್ ಅವರು ಮನೆಯ ಸುತ್ತ ಜತನದಿಂದ ಕಾಪಾಡಿದ ಮತ್ತು ಅವರ ಅತಿ ಪ್ರೀತಿಯ ಗಿಡಗಳು, ಹೂವುಗಳು ಕಣ್ಣೀರು ಸುರಿಸುವಂತೆ ಭಾಸವಾಗುತ್ತಿತ್ತು. ಕಾಂಗ್ರೆಸ್ ನೇತಾರ ಪದ್ಮರಾಜ್ ಆರ್ ಹಾಗೂ ಮೂರ್ತಿದಾರರ ಸಹಕಾರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ ಕೋಟ್ಯಾನ್ ಕಿಲ್ಲೂರು ನುಡಿನಮನ ಸಲ್ಲಿಸಿದರು. ರಮಾನಾಥ್ ಕೋಟೆಕರ್ ಅವರ ಹಠಾತ್ ನಿಧನ, ಯಾಕಂದ್ರೆ ಸ್ವಲ್ಪ ದಿವಸ ಅನಾರೋಗ್ಯದಲ್ಲಿದ್ದರು. ತೀವ್ರವಾದಂತಹ ಒಂದು ದುಃಖ ಆಗ್ತಾ ಇದೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಿಕೊಳ್ಳುತ್ತೇನೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದು, ಇವನ ನಮ್ಮ ಬಿಲ್ಲವ ಕೊಲ್ಯ ಬಿಲ್ಲವ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದುಕೊಂಡಿದ್ದು, ಅದೇ ರೀತಿ ನಮ್ಮ ಒಬ್ಬರು ಸಾಹಿತಿ ಆಗಿದ್ದುಕೊಂಡು ನಮ್ಮ ಸಮಾಜದ ಹಿರಿಯ ಸಾಹಿತಿ ಆಗಿದ್ದಂಥ ಬಾಬು ಶಿವಪೂಜಾರಿ ಅವರೊಂದಿಗೂ ಕೂಡ ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದು, ಈ ಕೋಟಿ ಚಯನ್ನರ ಇದರ ಅಧ್ಯಯನದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡಿದ್ದಂಥವರು. ಅದಲ್ಲದೆ ಹಲವಾರು ಬ್ಯಾಂಕ್ಗಳಲ್ಲಿ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿದ್ದುಕೊಂಡಿದ್ದವರ ಒಂದು ನಿಧನ ಬಹುಶಃ ನಮಗೆಲ್ಲರಿಗೂ ಒಂದು ತುಂಬಲಾರದ ನಷ್ಟ. ಈ ಸಮಯದಲ್ಲಿ ನಾನು ಭಗವಂತನಲ್ಲಿ ಅವರ ಕುಟುಂಬದವರಿಗೆ ಅವರ ಒಂದು ಅಕಾಲಿಕ ಮರಣವನ್ನು ಒಂದು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. Thank you.
ಆಟಗಾರರವರು 1992 ಇಸ್ವಿಯಿಂದ ಮುರ್ತದಾರ ಸೇವಾ ಸಹಕಾರ ಸಂಘ ದಿವಂಗತ ಭುಜಂಗಕೋಟೆ ಮತ್ತು ಅವರು ಸ್ಥಾಪನೆ ಮಾಡಿದರು. ಈಗ ಈಗ ಅವರು ಸಂಘದಲ್ಲಿ ಡೈರೆಕ್ಟರಾಗಿ ಕೆಲವು ವರ್ಷದಿಂದ ಭಾಗವಹಿಸಿ ಇದ್ದರು. ಈಗ ಅಸೌಖ್ಯದಿಂದ ಅವರು ನಿನ್ನೆ ನಿಧನರಾದರು. ಆದರೂ ಏನೆಂದರೆ ನನ್ನನ್ನು ಆ ಸ್ಥಾನಕ್ಕೆ ಬನ್ನಿ ಹಂಗಾಮಿ ಅಧ್ಯಕ್ಷರಾಗಿ ನನ್ನನ್ನು ಅಧ್ಯಕ್ಷರು ಮಾಡಿದಂಥ ರಮಣಥ್ ಕೋಟೆಗಾರ ಅವರು, ನಾನು ಅಧ್ಯಕ್ಷರಾಗಿ 29 ವರ್ಷ ಅವರು ನನ್ನನ್ನು ಅಧ್ಯಕ್ಷ, ನಾನು ಆಗೋದಿಲ್ಲ, ನನಗೆ ಬೇರೆ ಎಲ್ಲ ಕಾರ್ಯಕ್ರಮ ಇದ್ದಾನೆ, ನೀವು ಅಧ್ಯಕ್ಷ ಆಗಬೇಕಂತ ನನ್ನನ್ನು ಅಧ್ಯಕ್ಷರು ಮಾಡಿ ಈಗ 29 ವರ್ಷ ಆಯಿತು. ಆದರೂ ಅವರು ನಿಧನರಾದರು. ಅವರು ಖಾಲಿ ನಮ್ಮ ಸಂಘದಲ್ಲೆಲ್ಲ ನಾರಾಯಣಗುರು ಸಂಘದಲ್ಲಿ ಅಧ್ಯಕ್ಷರಾಗಿ ಮತ್ತು ಚಿಂತಕರಾಗಿ ದೇವರ ಒಂದು ವೈದ್ಯನಾಥ ದೇವರ ಒಂದು ಚಿಂತಕ ಪುಸ್ತಕವನ್ನು ಮಾಡಬೇಕಂತ ನಾನು ಮತ್ತು ಅವರು ತುಂಬ ಕಡೆಗೆ ವೈದ್ಯನಾಥ ನಕ್ಷೇತ್ರಕ್ಕೆ ಹೋಗಿದ್ದೇವೆ. ಆದರೆ ಅದನ್ನು ಬಿಡುಗಡೆ ಮಾಡಬೇಕಂತ ಅವರಿಗೆ ಒಂದು ಆಶೆ ಇತ್ತು. ಅವರೀಗ ದೇವದಿನಾದರೂ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಎಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಕೊಲ್ಯಾಶಿ ನಾರಾಯಣಗುರು ಮಂದಿರದ ಬಳಿಯ ಬಿಲ್ಲವ ಸೇವಾ ಸಮಾಜದ ಮುಂಭಾಗ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಬಿಲ್ಲವ ಸಮಾಜದ ಮುಖಂಡರು ಕಾರ್ಯಕರ್ತರು ಪುಷ್ಪನಮನ ಸಲ್ಲಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲ, ಬಿಜೆಪಿ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರಾದ ಶಿಲ್ಪಿ ಸತೀಶ್, ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಧಾರ್ಮಿಕ ಮುಂದಾಳು ರಮಾನಂದ ಶೆಟ್ಟಿ, ಬಾಲಕೃಷ್ಣ ಕೊಟ್ಟಾರಿ, ಚಂದ್ರಶೇಖರ ಉಚ್ಚಿಲ್, ಕುರಲ್ ಈಸ್ಟರ್ ಬಳಗದ ಚಂದ್ರಹಾಸ ಕಣ್ಣಂತೂರು, ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದ ಹರೀಶ್ ಮುಂಡೋಳಿ, ಟ್ರಸ್ಟ್ ಅಧ್ಯಕ್ಷರಾದ ವೇಣುಗೋಪಾಲ್, ಈಶ್ವರ ಕನ್ನೀರ್ತೋಟ, ಕುಸುಮಾಕರ ಕುಂಪಲ, ಡಾಕ್ಟರ್ ಅರುಣ್ ಉಳ್ಳಾಲ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಅಂತಿಮ ದರ್ಶನ ಕೈತರು. ಮಾಡೂರು ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಮತ್ತೊಮ್ಮೆ ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ.